ಇದೆ ಅಲ್ವಾ? ಹಾ, ದೇವರ ಮಹಾಕೃಪೆಯಿಂದ ದೇವರು ನಮ್ಗೆ ಎರಡು ಸಬ್ಜೆಕ್ಟ್ ನ ಕೊಟ್ಟಿದ್ದಾರೆ, ಎರಡು ಸಬ್ಜೆಕ್ಟ್ ನ ಕೇಳಿದೀವಿ. ಅದರಿಂದ ಇನ್ನು ಸ್ವಲ್ಪ ಸಮಯ ತಾಳ್ಮೆಯಿಂದ ನೀವೆಲ್ಲ ಕುತ್ಕೊಂಡ್ಬಿಟ್ರೆ, ಆ ನಮ್ಗೆ ಈಗ ತುಂಬಾ ಮುಖ್ಯವಾದಂತ ಒಂದು ಪ್ರೋಗ್ರಾಮ್ ಇದೆ. ಏನಪ್ಪಾ ನಮ್ಮ ಪ್ರೋಗ್ರಾಮ್ ಅಂತ ನೋಡಿದಾಗ, ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಅಲ್ವಾ, ಅವರು ದೇವರ ವಾಕ್ಯವನ್ನ ಹೇಳೋದ್ ಕೇಳೋದು ತುಂಬಾ ಸಂತೋಷವಾದ ವಿಷಯ. ಹಾಗಾಗಿ ನಾವೆಲ್ಲ ಒಂದು ದಿನ ಎರಡು ದಿನ ಪ್ರಿಪೇರ್ ಆಗಿರ್ತೀವಿ, ಅವ್ರು ತಿಂಗಳಗಟ್ಟಲೆಯಿಂದ ಪ್ರಿಪೇರ್ ಆಗ್ತೀವಿ ಅಲ್ವಾ. ಅದನ್ನ ನಮ್ಮ ಸಹೋದರಿಯರು ಕೂಡ ಅವ್ರನ್ನ ತುಂಬಾ ಕೇರ್ ತಗೊಂಡು ಅದನ್ನ ಪ್ರಿಪೇರ್ ಮಾಡಿ ಈ ಒಂದು ಎಲ್ಲ ವಿಷಯವನ್ನ ರೆಡಿ ಮಾಡಿದ್ದಾರೆ. ಅದರಿಂದ ಈಗ ನಾವೇನ್ ಮಾಡೋಣ ಅಂದ್ರೆ, ನಮ್ಮ ಮಕ್ಕಳು ಸತ್ಯವೇದ ವಿಷಯವನ್ನ ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ, ಎಷ್ಟು ಮಟ್ಟಿಗೆ ಅವರು ಅದನ್ನ ಅಭ್ಯಾಸ ಮಾಡಿದ್ರು ಅನ್ನೋ ವಿಷಯವನ್ನ ಈಗ ಹೇಳಕ್ ಹೋಗ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಮುಂದೆ ಕುತ್ಕೊಳ್ಳಿ, ಎಲ್ಲರೂ ಕುತ್ಕೊಳ್ಳಿ, ಆಮೇಲೆ ಫೋಟೋ ತಗೊಳ್ಳೋಣ. ಕುತ್ಕೊಳ್ತಾರೆ. ಓಕೆ, ಈಗ ಏನಪ್ಪಾ ಅಂದ್ರೆ, ಈಗ ನಾನು ಪ್ರತಿಯೊಬ್ಬ ಹೆಸರನ್ನ ಕರಿತೀನಿ ಸಹೋದರಿ ಮಕ್ಕಳು, ನೀವು ಪೇರೆಂಟ್ಸ್ ಏನ್ ಮಾಡಿದ್ರೆ ಮಕ್ಕಳನ್ನ ಮುಂದೆ ಕಳಿಸಿ. ಮತ್ತೆ ಮುಖ್ಯವಾದ ವಿಷಯ ಅಂದ್ರೆ, ಮಕ್ಕಳು ಇಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಖಂಡಿತ ಭಯ ಇರ್ತದೆ ಅಲ್ವಾ? ನಮ್ಗೆ ಭಯ ಇದೆ. ನಿಂತ ಮಾತಾಡೋದು ಅಷ್ಟು ಸುಲಭವಾದ ಪ್ಲೇಸ್ ಅಲ್ಲ ಈ ಪ್ಲೇಸ್, ದೇವ್ರ ವಾಕ್ಯ ಮಾತಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಅದರಿಂದ ಮಕ್ಕಳು ಕೂಡ ಹೊಸ ವಿಷಯ ಅವ್ರಿಗೆ ಬರ್ತಾರೆ. ನೀವು ಏನೋ ಒಂಥರ ಗುರುತಿಟ್ಟು ನೋಡೋದಿದ್ರೆ, ಇಲ್ಲ ಬೇರೆ ಯಾರಾದ್ರು ನೋಡಿದ್ರೆ ಅವ್ರು ಎದುರ್ಕೊಂಡ್ಬಿಡ್ತಾರೆ, ಸ್ಮೈಲ್ ಆಗಿದೆ. ಮತ್ತೆ ಅವರು ಮಾತಾಡ ಮುಗಿದ ಮೇಲೆ ಕ್ಲಾಪ್ ಮಾಡಿ, ಕ್ಲಾಪ್ ಮಾಡ್ಬೋದು. ಹಾ, ಮಾಡಿ ಮಾಡಿ, ಎಂಕರೇಜ್ ಮಾಡಿ. ಓಕೆ, ಎನ್ಕರೇಜ್ ಮಾಡ್ಬೇಕು, ಯಾಕಂದ್ರೆ ಅವ್ರಿಗೆ ಎನ್ಕರೇಜ್ ಇಂಪಾರ್ಟೆಂಟ್. ಅಲ್ಲಿಗೆ ಅವರು ತಪ್ಪು ಮಾಡ್ತಾರೋ ಸರಿಯಾಗಿ ಅಂತಾರ ಬೇರೆ ವಿಷಯ, ಬಟ್ ಏನ್ ಮಾಡಿ ಎಲ್ಲದಕ್ಕೂ ಕೂಡ ಏನ್ ಮಾಡಿ ಎನ್ಕರೇಜ್ ಮಾಡಿ ಅವ್ರಿಗೆ, ನೀವು ಅವ್ರಿಗೆ ಉತ್ಸಾಹ ಪಡಿಸಿ. ಅದರಿಂದ ಅವ್ರು ಇನ್ನೂ ಬರುವಂತ ದಿನಗಳಲ್ಲಿ ಹೆಚ್ಚಾಗಿ ಉತ್ಸಾಹವಾಗ್ತಾರೆ. ಓಕೆ, ಯಾಕೆಂತ ನೋಡಿದ್ರೆ, ಇಷ್ಟೆಲ್ಲ ಪ್ರೀತಿಯ ಸಹೋದರರೇ, ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ಬಿಗಿನಿಂಗ್ ಅಲ್ಲಿ. ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂದ್ರೆ ಮುಖ್ಯವಾದ ಕಾರಣ ಏನಂದ್ರೆ, ನನ್ನ ತಂದೆ ಸಂಡೇ ಸ್ಕೂಲ್, ನಾನು ಬಿಗಿನಿಂಗ್ ಹೋಗಿ ಸಂಡೇ ಸ್ಕೂಲ್ಗೆ, ಅಲ್ಲೋಗಿ ಅಲ್ಲಿ ವಾಕ್ಯನ ಮೆಮರಿ ಮಾಡ್ತಿದ್ದೆ. ನಾನು ಮೆಮರಿ ಮಾಡ್ಬಿಟ್ಟು ಹೇಳ್ತಿದ್ರೆ ಯಾವಾಗ ನಿಲ್ಸೋಣ ಅಂತ ಇದ್ರು. ಹಾಗೆ ಎಷ್ಟೋ ವಾಕ್ಯಗಳು ಅಷ್ಟು ಝೀಲ್ ಇರ್ತಿದ್ದೆ ಆ ಟೈಮಲ್ಲಿ ಮಕ್ಕಳಿಗೆ. ಹಾಗೆ ಅಲ್ವಾ, ಅದೇ ನಮ್ಮನ್ನ ಈ ದಾರಿ ಕರ್ಕೊಂಡ್ ಬಂದಿದೆ, ಸತ್ಯವೇದನ ಓದಕ್ಕೆ, ತಿಳ್ಕೊಳ್ಳಕ್ಕೆ, ಆಸಕ್ತಿನ ಹುಟ್ಟಿಸ್ತು. ಅದು ಇವತ್ತು ನಾವು ಬೆಂದಿದೀವಿ ಅಂದ್ರೆ, ಇವತ್ತಿರುವಂತ ನಮ್ಮ ಮಕ್ಕಳು ಕೂಡ ಮುಂದೆ ದೇವರ ದಾರಿಯಲ್ಲಿ ಬೆಳೆಯೋದಕ್ಕೆ ಇವತ್ತು ನಾವು ಹಾಕಿರುವಂತ ಈ ವಿಷಯ ತುಂಬಾ ಮುಖ್ಯವಾದ ವಿಷಯ. ಅದರಿಂದ ದಯವಿಟ್ಟು ಅವನ್ನ ಪ್ರೋತ್ಸಾಹ ಮಾಡಿ ಈಗ ನಮ್ಮ ಒಂದು ಸೆಷನ್ ನ ಆರಂಭ ಮಾಡೋಣ. ಮೊದಲನೇದಾಗಿ ನಮ್ಮ ಒಂದು ಸೆಷನ್ ಅಲ್ಲಿ ದೇವರ ವಾಕ್ಯವನ್ನು ಹಂಚ್ಕೊಳ್ಳಕ್ಕೆ ಬರ್ತಾ ಇರೋರು ನಮ್ಮ ಸಹೋದರಿ ರಿಷಿತಾ. ಓಕೆ, ದೇವರಿಗೆ ಸ್ತೋತ್ರ, ಕರ್ತನಾದ ಆತನಿಗೆ ಅಸಂಖ್ಯಾತ ನಾವು ಕೆಲವು ತಪ್ಪುಗಳನ್ನು ಕ್ಷಮಿಸಿದರೆ ಲೋಕದಲ್ಲಿರುವ ಜಗತ್ತಿನಲ್ಲಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿದರು. ಹಾಗೆ ಥ್ಯಾಂಕ್ ಯು, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬಾ ಸ್ಪಷ್ಟವಾಗಿ ಹೇಳ್ತು, ಥ್ಯಾಂಕ್ ಗಾಡ್. ಓಕೆ, ನಮ್ಮ ಎರಡನೆಯ ವೇದ ವಾಕ್ಯವನ್ನು ಹೇಳುವಂತವರು ಸಹೋದರಿ ಚೈತನ್ಯ. ಸಹೋದರಿಯರೇ, ಮೊನ್ನೆ ಏಕೆಂದರೆ ದೇವರು ಒಬ್ಬನು, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ ಮನಸ್ಸಾಗಿದ್ದಾನೆ. ದೇವರಿಗೆ ಚೆನ್ನಾಗಿ ಕೊಡಿ, ಫ್ರೀಯಾಗಿ ಕೊಡ್ತಾ ಇರೋದು. ಓಕೆ, ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ತರುಣ್ ಲೋಕೇಶ್ ಬೇಲೂರಿಂದ. ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರಿಗೂ ವಂದನೆಗಳು. ಸತ್ಯದ ದೇವರಿಗೂ ಸತ್ಯವೇದವನ್ನು ಓದುವ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಸತ್ಯವೇದವನ್ನು ಓದಲು 10 ವಿಧಾನಗಳಿವೆ. ಅದರಲ್ಲಿ ಮೊದಲನೇ ವಿಧಾನ ಡೈರೆಕ್ಟ್ ಲ್ಯಾಂಗ್ವೇಜ್, ಅಂದ್ರೆ ನೇರವಾದ ಭಾಷೆ. ನೇರವಾದ ಭಾಷೆಯಲ್ಲಿ ರಾಷ್ಟ್ರಗಳ ಆರ್ಥಿಕ ಅರ್ಥಗಳು ಇರುವುದಿಲ್ಲ. ಇದು ನೇರವಾದ ಭಾಷೆ. ಒಂದು ವಿಧಾನ ನೋಡೋಣ. ಯೇಸು ಕ್ರಿಸ್ತ ನಿರಂತರವನ್ನು ನೋಡಿಕೊಂಡಿರುತ್ತದೆ. ಕಣ್ಣಿಟ್ಟು ಅಂದ್ರೆ ಕಣ್ಣಿಟ್ಟರು ಅನ್ನೋದು ಅಂತ ಯಾವುದೇ ಆದಂತ ಅರ್ಥ ಇಲ್ಲ. ದೇವರು ಜನಪ್ರಳಯದಲ್ಲಿ ಜನರನ್ನು ನಾಶ ಮಾಡಿದರು, ಲೋಕವನ್ನು ಇದೆ ಅಂತ. ಅದೇ ದೇವರು ಆದಮಗಳಿ ಒಂದೊಂದು ತಿನ್ಬೇಡ ಅಂತ ಇದ್ರ, ಇದ್ರ ಅರ್ಥ ತಿನ್ಬೇಡ ಅಂತ ಇದ್ದೇನು ಕೂಡ ಅರ್ಥ ಇಲ್ಲ. ಇದು ನೇರವಾದ ಭಾಷೆ ದೇವರಿಗೆ ಅರ್ಥ. ತರುಣ್, ವೆರಿ ಗುಡ್. ಓಕೆ, ಸೊ ಆಕ್ಚುಲಿ ನೋಡಿದಾಗ ಮೊದಲು ಎರಡು ವಿಷಯಗಳೇನಿತ್ತು ಅಂತ ನೋಡಿದಾಗ, ದೇವರ ವಾಕ್ಯವನ್ನ ಮಕ್ಕಳು ಹೇಳಿದ್ರು. ಈಗ ಔಟ್ ಸ್ಟಡಿ ಬೈಬಲ್, ಅದರಲ್ಲಿರುವಂತ 10 ಮೆಥಡ್ ನ ಕೂಡ ಏನ್ ಮಾಡಿದ್ರೆ ಒಬ್ಬರಾಗಿ ಬಂದಿಲ್ಲಿ ಮಾತಾಡ್ತಿದ್ದಾರೆ. ಈಗ ನಮ್ಮ ತರುಣ್ ಮಾತಾಡಿದರೆ ಮೊದಲನೇ ಮೆಥಡ್ ನ, ಎರಡನೇದಾಗಿ ಜೋನಾಥ್ ಕೃಷ್ಣ ಹಾಸನಿಂದ.
ಸತ್ಯದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಸತ್ಯವೇದ ಓದವನ್ನು ಎರಡನೇ ವಿಧವನ್ನು ತಿಳಿದುಕೊಳ್ಳೋಣ. ಅದು ಯಾವುದು ಎಂದರೆ ಸಿಂಬಾಲಿಕ್ ಲ್ಯಾಂಗ್ವೇಜ್, ಅರ್ಥ ಆತ್ಮಿಕ ಅರ್ಥ ನೀಡುವ ಭಾಷೆ. ನಮ್ಮ ಸತ್ಯವೇದವನ್ನು ಓದುವ ಎರಡು ಭಾಷೆಗಳನ್ನು ತುಂಬಾ ಮುಖ್ಯವಾಗಿವೆ. ಅವು ಯಾವುವು ಎಂದರೆ ಚಿಹ್ನೆಗಳ ಭಾಷೆ, ನೇರವಾಗಿ ಭಾಷೆ. ಪ್ರಸಂಗಿ 11:1 ವಚನದಲ್ಲಿ, ನಿನ್ನ ಆಹಾರವನ್ನು ನೀರಿನಲ್ಲಿ ಮೇಯಿಸಲು ಬಹುದಿನ ಮೇಲೆ ಅದು ನಿಮಗೆ ಸಿಗುವುದು ಅಂತ ಬರೆದಿದೆ. ನನ್ನ ಆಹಾರವನ್ನು ನೀರಿನಲ್ಲಿ ಸಲಿದರೆ ಎಲ್ಲ ಮಿಕ್ಸ್ ಆಗುತ್ತೆ. ಹಾಗಾದ್ರೆ ನೀರಿನಲ್ಲಿ ಇರುವ ಎಲ್ಲ ಮೀನುಗಳು ಬಂದು ತಿಂದು ಖಾಲಿ ಮಾಡುತ್ತವೆ. ಹಾಗಾದ್ರೆ ಈ ವಚನದ ಅರ್ಥವೇನು? ಇದು ಚಿಹ್ನೆಗಳ ಭಾಷೆ. ರೊಟ್ಟಿ ಅಂದರೆ ಏನು, ನೀರು ಅಂದರೆ ಅಂತ ಹುಡುಕಬೇಕು. ರೊಟ್ಟಿ ಎಂದರೆ ದೇವರ ವಾಕ್ಯ, ರೊಟ್ಟಿ ಎಂದರೆ ದೇವರ ವಾಕ್ಯ. ಪ್ರಕಟ ನೀರು ಎಂದರೆ ಪ್ರಕಟಣೆ. 17:15 ವಚನದಲ್ಲಿ, ನಿನ್ನ ಪ್ರಜೆ, ಸಮೂಹ, ಜನ, ಭಾಷೆ ಇವುಗಳನ್ನು ಸೂಚಿಸಬೇಕು. ಈಗ ಪ್ರಜೆ, ಸಮೂಹ, ಜನ, ನಾವು ಬೇರೆಯವರಿಗೆಲ್ಲ ಸೂಚಿಸಬೇಕು. ನಮಗೆ ಅರ್ಥ ಆಗಿದ್ರೆ ಬೇರೆಯವರಿಗೆಲ್ಲ ಅರ್ಥ ಮಾಡಬೇಕು. ನಮಗೆ ತಕ್ಷಣ ಉತ್ತರ ಬರುವುದಿಲ್ಲ, ಬಹಳ ದಿನಗಳ ನಂತರ ನಮಗೆ ಪ್ರತಿಫಲ ಬಂದೇ ಬರುತ್ತದೆ. ಈಗ ನಮಗೆ ತಕ್ಷಣ ಉತ್ತರ ಬರುವುದಿಲ್ಲ, ಸುಮಾರು ದಿನ ಆದ ಮೇಲೆ ಪ್ರತಿಫಲ ಬಂದೇ ಬರುತ್ತದೆ. ಇದು ಓದುವ ಎರಡನೇ ವಿಧ. ದೇವರಿಗೆ ಸ್ತೋತ್ರ. ಆಮೇನ್. ಎರಡನೇ ವಿಧವನ್ನ ಮಾತಾಡಿದ್ರೆ ಜಗನ್ನಾಥ ಕೃಷ್ಣ. ಮೂರನೇದಾಗಿ ಸಾಕ್ಷಿ ಶ್ರೀಕಾಂತ್ ದಾವಣಗೆರೆಯಿಂದ. ಶ್ರೀಕಾಂತ್ ಅವ್ರ ಮಕ್ಕಳು ಬಂದಿಲ್ವಾ? ಆನ್ಲೈನ್ ಅಲ್ಲಿ ಇದೀರಾ? ಆನ್ಲೈನ್ ಏನಾದ್ರು ಹೇಳಕ್ಕಾಗುತ್ತಾ? ನಮಸ್ತೆ ಅಂಕಲ್. ಓಕೆ, ಒಂದು ನಿಮಿಷ. ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ವೇಟ್ ಮಾಡಿ. ಏನೇ ಸರ್? ಸಾಕ್ಷಿ, ಸಾಕ್ಷಿ ಶ್ರೀಕಾಂತ್. ನಮಸ್ತೆ ಬ್ರದರ್. ಒಂದ್ ನಿಮಿಷ ಇರ್ಕಂದ. ಮೈಕ್ ಬಿಡಿ. ಅಲ್ಲೇ ಅಷ್ಟು ಕಷ್ಟ ಕೊಡ್ತಾರ ನಿಮಗೋಸ್ಕರ ಅವ್ರು ಕೊಟ್ಟಿರ್ತಾರೆ. ಸ್ಟಾರ್ಟ್ ಮಾಡಪ್ಪ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸತ್ಯವೇದವನ್ನು ಓದುವ ಮೂರನೇ ವಿಧಾನವನ್ನು ತಿಳಿದುಕೊಳ್ಳೋಣ. ಅದು ಯಾವುದೆಂದರೆ ಸಾಮ್ಯಗಳ ಭಾಷೆ. ಯೇಸು ಕ್ರಿಸ್ತರು ಅನೇಕ ಸಾಮ್ಯಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಸಾಮ್ಯವನ್ನು ನೋಡೋಣ. ಬಿತ್ತುವವನ ಸಾಮ್ಯ. ಒಬ್ಬ ಮನುಷ್ಯ ಬೀಜವನ್ನು ಬಿತ್ತಿದನು. ಅದು 4 ವಿಧವಾದಂತ ಸ್ಥಳದಲ್ಲಿ ಬಿದ್ದಿತ್ತು. ಕೆಲವು ಬೀಜ ದಾರಿಯ ಮುಕ್ಕುಲಲ್ಲಿ ಬಿದ್ದವು, ಅವುಗಳನ್ನು ಪಕ್ಷಿಗಳು ತಿನ್ನುತ್ತವೆ. ಇನ್ನು ಕೆಲವು ಬೀಜ ಬಂಡೆಯ ಮೇಲೆ ಬೀಳುತ್ತದೆ, ಬೇರಿಲ್ಲದ ಕಾರಣ ಅದು ಒಣಗಿ ಹೋಗುತ್ತದೆ. ಇನ್ನು ಕೆಲವು ಬೀಜ ಮುಳ್ಳಿನ ಗಿಡದ ಮಧ್ಯದಲ್ಲಿ ಬೀಳುತ್ತದೆ, ಅಲ್ಲಿ ಮುಳ್ಳಿದ್ದ ಕಾರಣ ಬೆಳೆಯುವುದಕ್ಕೆ ಬಿಡುವುದಿಲ್ಲ. ಇನ್ನು ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು, ಅವು 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುತ್ತದೆ. ನಮ್ಮ ಯೇಸು ಸ್ವಾಮಿ ಈ ಸಾಮ್ಯದ ಅರ್ಥ ಹೇಳಿದ್ದಾರೆ. ಬೀಜ ಅಂದ್ರೆ ದೇವರ ವಾಕ್ಯ, ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತರು. ಅವರು ಸತ್ಯ ವಾಕ್ಯವನ್ನು ಎಲ್ಲ ಕಡೆ ಬಿತ್ತಿದರು. ಅದು 4 ರೀತಿಯಾದಂತಹ ಮನಸ್ಸುಳ್ಳ ಜನಗಳ ಮೇಲೆ ಬಿತ್ತು. ಪಕ್ಷಿ ಅಂದ್ರೆ ಸೈತಾನನು. ಈ ರೀತಿ ನಾವು ಸಾಮ್ಯ ಅರ್ಥವನ್ನು ತಿಳಿದುಕೊಳ್ಳಬೇಕು. ಇದು ಸತ್ಯವೇದವನ್ನು ಓದುವ ಮೂರನೇ ವಿಧಾನ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇನ್. ವೆರಿ ಗುಡ್ ಸಾಕ್ಷಿ ಶ್ರೀಕಾಂತ್, ವೆರಿ ಗುಡ್. ಓಕೆ, ಮುಂದೆ ಪ್ರಿಯಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ತೆ ಅಂಕಲ್ ಆಂಟಿ. ಒಂದ್ ನಿಮಿಷ. ಓಕೆ, ಮಗಳಿ ಮಾತಾಡಿ. ಪ್ರಿಯಾ ಶ್ರೀಕಾಂತ್. ಕ್ರಿಸ್ತರಲ್ಲಿ ಪ್ರೀತಿ
ಪ್ರೀತಿಯ ಸಹೋದರ ಸಹೋದರಿಯರೇ, ಸತ್ಯವೇದವನ್ನು ಓದುವ ನಾಲ್ಕನೇ ವಿಧ ಟೈಪ್ ಅಂಡ್ ಆಂಟಿ ಟೈಪ್ ಅಂದ್ರೆ ಛಾಯ ಮತ್ತು ನಿಜ ಸ್ವರೂಪ. ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವುದು ನಿಜ ಸ್ವರೂಪವಾಗಿದೆ. ಸತ್ಯವೇದದಲ್ಲಿ ಎಷ್ಟೋ ಕಥೆಗಳಿದೆ, ಛಾಯೆ ಮತ್ತು ನಿಜ ಸ್ವರೂಪ ಕಥೆಗಳಿದೆ. ಒಂದು ಉದಾಹರಣೆ ನೋಡೋಣ. ಅಬ್ರಹಾಮನು ತನ್ನ ಒಬ್ಬನೇ ಮಗನಾದ ಇಸಾಕನನ್ನು ಬಲಿಯಾಗಿ ಕೊಟ್ಟನು. ಇದು ಯಾರಿಗೆ ಛಾಯೆ ಅಂದರೆ ನಮ್ಮ ಪರಲೋಕದ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನು ಬಲಿಯಾಗಿ ಕೊಟ್ಟದ್ದಕ್ಕೆ ಛಾಯೆಯಾಗಿದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ದೇವದರ್ಶನ ಗುಡಾರ. ಈ ದೇವದರ್ಶನ ಗುಡಾರದಲ್ಲಿ ಬಲಿಗಳನ್ನು ಯಜ್ಞಗಳನ್ನು ಕೊಡುತ್ತಿದ್ದರು. ಇವುಗಳ ಅರ್ಥವೇನೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವುದೆಲ್ಲವೂ ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವ ಎಲ್ಲಾ ವಿಚಾರಗಳಿಗೆ ಛಾಯೆಯಾಗಿದೆ. ಹೌದು, ಕೊಲಿಸಿಯದವರಿಗೆ ಬರೆದ ಪತ್ರಿಕೆ 2:16-17. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ, ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬ ಇವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ನಾವು ಈ ವಚನದಲ್ಲಿ ಏನು ನೋಡುತ್ತೇವೆ ಅಂದರೆ ಇವೆಲ್ಲವೂ ಬರಬೇಕಾದ ಯೇಸು ಕ್ರಿಸ್ತರಿಗೆ ಛಾಯೆಗಳಾಗಿವೆ. ಇದು ಸತ್ಯವೇದವನ್ನು ಓದುವ ನಾಲ್ಕನೇ ವಿಧಾನ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇನ್. ಥ್ಯಾಂಕ್ ಯು ಅಂಕಲ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದನೇ. ನಾವು ಸತ್ಯವೇದವನ್ನು ಓದುವ ಐದನೇ ವಿಧಾನವನ್ನು ತಿಳಿದುಕೊಳ್ಳೋಣ. ಅದು ಯಾವುದೆಂದರೆ ಕನಸು ಮತ್ತು ದರ್ಶನ. ಇವುಗಳ ಮೂಲಕ ದೇವರು ಮಾತಾಡಿದ್ದಾರೆ. ನಮಗೆ ಬೀಳುವ ಕನಸುಗಳ ಬಗ್ಗೆ ಅರ್ಥವನ್ನು ನಾವು ನೋಡುವುದು ಅಲ್ಲ, ಸಸ್ಯವೇದದಲ್ಲಿ ಬರೆದಿರುವ ಕನಸುಗಳ ಬಗ್ಗೆ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಉದಾಹರಣೆಯಾಗಿ ದೇವರು ಯಾಕೋಬನಿಗೆ ಕನಸಿನ ಮೂಲಕ ಮಾತಾಡಿದ್ದಾರೆ. ಅದೇ ರೀತಿ ಫರೋಹ ರಾಜನಿಗೂ ದೇವರು ಕನಸಿನ ಮೂಲಕ ಮಾತಾಡಿದ್ದಾರೆ. ಇವುಗಳ ಅರ್ಥವೇನು? ಇವುಗಳ ಅರ್ಥವನ್ನು ದಾನಿಯೇಲನಿಗೆ ದರ್ಶನವಾಗುತ್ತದೆ. ದಾನಿಯೇಲ 2:7 ಒಂದು ದೊಡ್ಡ ಶಿಲೆ ನಿಂತಿರುವುದನ್ನು ನೋಡುತ್ತಾನೆ. ಅದಕ್ಕೆ ಒಂದು ಗುಂಡು ಬಂಡೆ ಬಂದು ಬಡಿಯುತ್ತದೆ. ಇದರ ಅರ್ಥವೇನು? 7 ಅಧ್ಯಾಯದಲ್ಲಿ 4 ಮೃಗಗಳು ಸಮುದ್ರದಿಂದ ಎದ್ದು ಬರುವುದನ್ನು ದಾನಿಯೇಲ ನೋಡುತ್ತಾನೆ. ಇವುಗಳ ಅರ್ಥವೇನು? ಇವುಗಳ ಅರ್ಥವನ್ನು ಸತ್ಯವೇದದಲ್ಲಿ ಅದರದೇ ಆದ ರೀತಿಯಲ್ಲಿ ಹುಡುಕಿ ತಿಳಿದುಕೊಳ್ಳಬೇಕು. ಇದು 5ನೇ ವಿಧಾನ. ದೇವರಿಗೆ ಸ್ತೋತ್ರ. ಮುಂದೆ 6ನೇ ವಿಧಾನ. ನಿಖಿತ ದಾವಣಗೆರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಈ ದಿನ ನಾವು ಸತ್ಯವೇದವನ್ನು ಓದುವ 6ನೇ ವಿಧಾನವನ್ನ ತಿಳಿದುಕೊಳ್ಳೋಣ. ಅದು ಯಾವುದೆಂದರೆ ಡಿಸ್ಪ್ಯಾಷನಲ್ ಟ್ರೂತ್, ಅಂದ್ರೆ ಕಾಲಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನ ನಾವು ಏನ್ ಮಾಡ್ಬೇಕು, ಆ ಕಾಲಕ್ಕೆ ತಕ್ಕಂತೆ ಉಪಯೋಗಿಸಿ ನೋಡ್ಬೇಕು. ಉದಾಹರಣೆಯಾಗಿ ನಾವು ಇಂಗ್ಲಿಷ್ ನಲ್ಲಿ ಹಲವಾರು ಭಾಷೆಗಳನ್ನ ಆಡ್ತೇವೆ, ಆದರೆ ಅದರಲ್ಲಿ ಕೆಲವೊಂದು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇದೇ ರೀತಿಯಾಗಿ ಸತ್ಯವೇದದ ಕೆಲವು ವಾಕ್ಯಗಳು ಭೂತಕಾಲಕ್ಕೆ ಏನಾಗುತ್ತೆ, ಬಳಕೆ ಆಗುತ್ತದೆ. ಅದನ್ನು ಅವಾಗ್ಲೇ ಬಳಕೆ ಮಾಡಿ ನೋಡಬೇಕು. ಇನ್ನು ಕೆಲವು ವಾಕ್ಯಗಳು ವರ್ತಮಾನ ಕಾಲಕ್ಕೆ ಬಳಕೆ ಆಗುತ್ತದೆ, ಇನ್ನು ಕೆಲವು ವಾಕ್ಯಗಳು ಭವಿಷ್ಯತ್ ಕಾಲಕ್ಕೆ ಬಳಕೆ ಆಗುತ್ತದೆ. ಅದನ್ನು ಅದೇ ರೀತಿಯಾಗಿ ಏನ್ ಮಾಡ್ಬೇಕು, ಓದಿ ತಿಳಿದುಕೊಳ್ಳಬೇಕು. ಉದಾಹರಣೆಯಾಗಿ ಮದುವೆ. ಈ ವಿಷಯದಲ್ಲಿ ನ್ಯಾಯ ಪ್ರಮಾಣದ ಕಾಲದಲ್ಲಿ ಏನಿತ್ತು ಅಂತ ಅಂದ್ರೆ, ಮೋಶೆಯ ಕಾಲದಲ್ಲಿ ನಾವು ಎಷ್ಟು ಸಾರಿ ಬೇಕಾದ್ರೂ ಏನಾಗ್ಬೋದಾಗಿತ್ತು, ಮದುವೆ ಆಗ್ಬೋದಾಗಿತ್ತು. ಆದರೆ ಕ್ರಿಸ್ತರು ಬಂದ ಮೇಲೆ ಅದನ್ನ ಬದಲಾವಣೆ ಮಾಡಿದ್ರು. ಏನಂತ ಬದಲಾವಣೆ ಮಾಡಿದ್ರು ಅಂತ ನೋಡೋದಾದ್ರೆ, ಒಂದೇ ಮದುವೆ ಆಗಬೇಕು, ಮೊದಲಿನ ರೀತಿ ತುಂಬಾ ಮದುವೆಯನ್ನ ಆಗಬಾರದು. ಹಾಗಾದರೆ ಕ್ರಿಸ್ತನ ರಾಜ್ಯದಲ್ಲಿ ಮದುವೆ ಇರುತ್ತಾ ಅಂತ ನೋಡೋದಾದ್ರೆ, ಬರುವಂತಹ ಪುನರುತ್ಥಾನದ ಕಾಲದಲ್ಲಿ ಮದುವೆ ಅನ್ನೋದು ಇರುವುದಿಲ್ಲ. ಮತ್ತಾಯ 19:9 ಹಾದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗುತ್ತಾನೆ ಎಂದು ನಿಮಗೆ ಹೇಳುತ್ತೇನೆ. ಈ ವಚನದಲ್ಲಿ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ಕೆಟ್ಟ ನಡತೆಗೆ ಸಮಾನನಾಗಿದ್ದಾನೆ ಎಂದು ನೋಡುತ್ತೇವೆ. ಒಂದೇ ಸಾರಿ ಮದುವೆ ಮಾಡಿಕೊಳ್ಳಬೇಕು,
ಮದುವೆ ಮಾಡಿಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ಬಿಡುವಂತಿಲ್ಲ. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಇನ್ನೊಂದು ವಚನವನ್ನು ನೋಡೋಣ, ಮತ್ತಾಯ 22:30. ಈ ವಚನದಲ್ಲಿ ಪುನರುತ್ಥಾನದ ಕಾಲದಲ್ಲಿ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ. ಅವರು ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಸೊ ಈ ವಚನದಲ್ಲಿ ಪುನರುತ್ಥಾನವಾದ ಮೇಲೆ ಮದುವೆ ತಾವು ಕೂಡ ಮದುವೆ ಮಾಡಿಕೊಳ್ಳುವ ಹಾಗೆ ಇಲ್ಲ, ಮತ್ತು ಬೇರೆಯೊಬ್ಬರಿಗೂ ಕೂಡ ಮದುವೆ ಮಾಡಿಕೊಡುವ ಹಾಗೆ ಇಲ್ಲ. ಅವರು ಸಂಪೂರ್ಣವಾಗಿ ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಇದು ಸತ್ಯವೇದವನ್ನು ಓದುವ 6ನೇ ವಿಧಾನ. ದೇವರಿಗೆ ಸ್ತೋತ್ರ. ಆಮೇನ್. ಓಕೆ, ಮುಂದಿನ ಜೋಯಲ್ ಕೃಷ್ಣ. ಜೋಯಲ್ ಕೃಷ್ಣ ಹಾಸನದಿಂದ. ಮುಂದೆ ಬರ್ಸಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದಿಯರೇ, ಸತ್ಯವೇದವನ್ನು ಓದುವ 7ನೇ ವಿಧಾನ ತಿಳಿಸ್ಕೊಡೋಣ. ಅದು ಯಾವುದು ಎಂದರೆ ಪ್ರವಾದನೆಯ ಭಾಷೆ. ಸತ್ಯವೇದದಲ್ಲಿ ಅನೇಕ ಪ್ರವಾದನೆಯನ್ನು ಕೊಟ್ಟಿದ್ದಾರೆ. ಸತ್ಯವೇದದಲ್ಲಿ ಮೊದಲನೇ ಪ್ರವಾದನೆ ಯಾವುದು ಎಂದರೆ ಆದಿಕಾಂಡ 3ನೇ ಅಧ್ಯಾಯ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಅಗೆತನೇ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಗ್ಗುವುದು, ನೀನು ಅದರ ಹಿಮ್ಮಡಿಯನ್ನು ಕಟ್ಟುವಿ. ಇಲ್ಲಿ ಸರ್ಪ ಅಂದರೆ ಯಾರು, ಸ್ತ್ರೀ ಸಂತತಿ ಅಂದರೆ ಯಾರು ಎಂದು ನಾವು ಸತ್ಯವೇದದಲ್ಲಿ ನೋಡಬೇಕು. ಇದು ಪ್ರವಾದನೆಯ ಭಾಷೆ. ಇದನ್ನು ನಾವು ಪ್ರವಾದನೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು. ಓಕೆ, ಮುಂದೆ ತನುಷ್ ಲೋಕೇಶ್ ಬೇಲೂರಿಂದ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸತ್ಯವೇದವನ್ನು ಓದುವ 8ನೇ ವಿಧಾನ ಯಾವುದಂದರೆ ಕಾಂಟೆಕ್ಸ್ಟ್ ಸ್ಟಡಿ. ಕಾಂಟೆಕ್ಸ್ಟ್ ಸ್ಟಡಿ ಅಂದರೆ ಒಂದು ವಾಕ್ಯವನ್ನು ಓದಿ ನಾವು ನಿರ್ಧಾರಕ್ಕೆ ಬರಬಾರದು. ಆ ವಾಕ್ಯ ಯಾವುದರ ಕುರಿತು ಹೇಳುತ್ತದೆ ಎಂದು ನಿಧಾನವಾಗಿ ವಿಭಾಗಿಸಿ ಓದಬೇಕು. ಅದನ್ನೇ ನಾವು ಮತ್ತಾಯ 13ನೇ ಅಧ್ಯಾಯದಲ್ಲಿ ನೋಡುವುದು. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದಿದ್ದು ತೆಗೆಯಲ್ಪಡುವುದು. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಂಡೆವು ಅಂದರೆ ವಾಕ್ಯದ ಮೇಲೆ ಓದಿದೆವು, ವಾಕ್ಯದ ಕೆಳಗೆ ಓದಿದ್ದೆವು. ಆಗ ಈ ವಚನ ದುಡ್ಡಿನ ಕುರಿತು ಹೇಳುತ್ತಿಲ್ಲ, ದೇವರ ಜ್ಞಾನದ ಕುರಿತು ಹೇಳುತ್ತಿದೆ ಎಂದು ತಿಳಿದುಕೊಂಡೆವು. ಇದು ಕಾಂಟೆಕ್ಸ್ಟ್ ಸ್ಟಡಿ. ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಅತ್ಸಲ್ ಮೇನೋರ. ನಮಸ್ತೆ. ಇವಾಗ ನನ್ಗೆ ಕಥೆಗೆ ಕಾಪಿ ಕ್ರಣಾಲಜಿ. ಕ್ರಣಾಲಜಿ ಅಂದ್ರೆ ಕಾಲಗಣನ ಬಗ್ಗೆ ನೋಡೋಣ. ಆದಾಮಿಂದ ಜಲಪ್ರವಾಹದವರೆಗೆ 1656 ವರ್ಷಗಳು. ಜಲಪ್ರವಾಹದಿಂದ ತೆರಹನ ಮರಣದವರೆಗೆ 427 ವರ್ಷಗಳು. ತೆರಹನ ಮರಣದಿಂದ ಧರ್ಮಶಾಸ್ತ್ರ ಕಟ್ಟಿದವರೆಗೆ 430 ವರ್ಷಗಳು. ಧರ್ಮಶಾಸ್ತ್ರ ಕಟ್ಟಿದಿಂದ ಕಾನೂನು ದೇಶ ವಿವಹಿಸಿದವರಿಗೆ 46 ವರ್ಷಗಳು. ನ್ಯಾಯಾಧಿಪತಿಗಳ ಕಾಲ 450 ವರ್ಷಗಳು. ಅರಸರುಗಳ ಕಾಲ 513 ವರ್ಷಗಳು. ಬಾಬಿಲಾನ್ ತೆರೆಯಾಗಿದ್ದ ಕಾಲ 20 ವರ್ಷಗಳು. ಬಾಬಿಲಾನ್ ತೆರೆ ಬಿಡುಗಡೆಯಾಗಿ ಜಮೀನದವರಿಗೆ 536 ವರ್ಷಗಳು. ಒಟ್ಟು 4128 ವರ್ಷಗಳು. ದೇವರಿಗೆ ಸ್ತೋತ್ರ. ಈ ಸ್ತೋತ್ರಕ್ಕೆ ಸ್ತೋತ್ರ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಾಸು ದಾವಣಗೆರೆ. ಪ್ರೀತಿಯ ಸಹೋದರ ಸಹೋದಿಯರೇ, ಸತ್ಯವೇದವನ್ನು ಓದುವ 10ನೇ ವಿಧಾನವನ್ನು ಈ ಕೊನೆ ವಿಧಾನವನ್ನು ತಿಳಿದುಕೊಳ್ಳೋಣ. ಟಾಪಿಕ್ ಸ್ಟಡಿ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕವರೆಗೆ ಓದಬೇಕು. ನಾವು ಒಂದು ವಿಚಾರ ಮಾತಾಡಬೇಕೆಂದರೆ ಇಡೀ ಸತ್ಯವೇದ ಪುಸ್ತಕವನ್ನು
ವಚನವನ್ನು ಸಂಗ್ರಹಿಸಿ ಮಾತಾಡಬೇಕು. ಒಂದು ಉದಾಹರಣೆ ನೋಡೋಣ. ಯೇಸುಕ್ರಿಸ್ತರು ಹುಟ್ಟಿದ್ದು ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಬೆಳೆದಿರುವ ಬಗ್ಗೆ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಸತ್ಯಿದ್ದಾರೆ. ಅದಕ್ಕೆ ಯೇಸುಕ್ರಿಸ್ತರು ಏನಿರುತ್ತಾರೆಂದರೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಇದು ಸತ್ಯವೇದವನ್ನುವುದು 10ನೇ ವಿಧಾನ. ದೇವರಿಗೆ ಸ್ತೋತ್ರ. ಆಮೇಲೆ ಕ್ರಿಸ್ತನಲ್ಲಿ ಪ್ರೀತಿಯ ಸೋದರಿ, ಇಲ್ಲಿವರೆಗೂ ನಾವು ನೋಡಿದ್ದು ಏನಪ್ಪಾ ಅಂದ್ರೆ ಔಟ್ ಸ್ಟಡಿ ಬೈಬಲ್ ಅಲ್ವಾ. ಹಾ, 10 ಸ್ಟಡೀಸ್, 10 ಟಾಪಿಕ್ ನೆನಪಿದೆಯಾ ನಮ್ಗೆ? ನೆನಪಿಲ್ಲ ಅಂದ್ರೆ ಮತ್ತೆ ಕೇಳಿ ಹೇಗ್ ಮಾಡಿದ್ರ ನೆನ್ಪ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಮಕ್ಕಳ ಮೂಲಕ. ಈಗ ನಮ್ಗೆ ಇನ್ನೊಂದು ಟಾಪಿಕ್ ಬರ್ತಾ ಇದೆ, ಅಂದ್ರೆ ರಾನ್ಸಮ್, ಈಡು ಬಲಿ ಅನ್ನೋಂತ ಒಂದು ಟಾಪಿಕ್ ನ ನಮ್ಮ ಮಕ್ಕಳು ಈಗ ಮಾತ್ರ ಹೋಗ್ತಾ ಇದಾರೆ. ಮೊದಲನೇದಾಗಿ ಬ್ರದರ್ ಜೋಶುವ ಬೆಂಗಳೂರಿಂದ. ಬೇಸಿಕ್ ಸಬ್ಜೆಕ್ಟ್ ಮತ್ತೆ ಎಲ್ಲ ನೆನಪು ಮಾಡ್ಕೊಳ್ಳಿ, ಕ್ಲಿಯರ್ ಕೇಳ್ಕೊಳ್ಳಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರಿಗೆ, ತಂದೆಯಾದ ದೇವರ ನಾಮದಲ್ಲಿಯೂ ರಕ್ಷಕನಾದ ಯೇಸು ಕೃಷ್ಣ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಯೇಸು ಕೃಷ್ಣನಿಗೆ ಲೋಕ ರಕ್ಷಕರಾದರು ಅಂತ ನೋಡೋಣ. ನಮ್ಮಲ್ಲಿರುವ ದಂಡನೆ ಮರಣದಂಡನೆ. ಈ ಮರಣದಂಡನೆಯನ್ನು ನಮ್ಮನ್ನು ವಿಮೋಚಿಸಲು ಯೇಸು ಕೃಷ್ಣ ಅವರ ಜೀವವನ್ನು ಕೊಟ್ಟರು. ಹಿಂಗೆ ಈಗ ಟ್ರಾಫಿಕ್ ಪೊಲೀಸ್ ಅವರು ನಾವೇನು ಟ್ರಾಫಿಕ್ ರೂಲ್ಸ್ ವಯಲೇಟ್ ಮಾಡಿದ್ರೆ ನಮ್ಗೆ ದಂಡ ಕಟ್ಟ ಕೇಳ್ತಾರೆ. ನಮ್ಗೆ ದಂಡ ಕಟ್ಟಕ್ ಆಗದೆ ಇರೋ ಸಮಯದಲ್ಲಿ ನಮ್ಮ ಗೆಳೆಯರು ನಮ್ಮ ದಂಡನ ಕಟ್ಟಿದ್ರೆ ಪೊಲೀಸರು ಬಿಡ್ತಾರೆ. ಇದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ನಮ್ಮಲ್ಲಿರುವ ದಂಡನೆಯನ್ನು ಅವರು ತಗೊಂಡು ಅವರ ಜೀವವನ್ನು ಕೊಟ್ಟು ನಮ್ಗೆ ವಿಮೋಚಿಸಿದ್ರು. ಅದಕ್ಕೆ ಯೇಸು ಕೃಷ್ಣ ಲೋಕ ರಕ್ಷಕ ಆತ ಅನ್ನೋದು. ಇಲ್ಲಿ ಲೋಕ ಅಂದ್ರೆ ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಇಡೀ ಲೋಕ. ಅದಕ್ಕೆ ಅವನು ಲೋಕ ರಕ್ಷಕ ಆತ ಅನ್ನೋದು. ಅದಕ್ಕೆ ಎಕ್ಸ್ ಕೋರ್ಟ್ ವೈದ್ಯ ಅನ್ನೋದು ಯೇಸು ಕೃಷ್ಣ ನಾಮ ಬಿಟ್ಟು ಬೇರೆ ಯಾವ ನಮ್ದಲ್ಲಿ ರಕ್ಷಣೆ ಇಲ್ಲ ಅಂತ ಓದೋಣ. ಎಕ್ಸ್ ಕೋರ್ಟ್ ವೈದ್ಯ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದರು. ಇಲ್ಲಿ ಏನಂದ್ರೆ ಯೇಸು ಕೃಷ್ಣ ನಾಮ ಬಿಟ್ಟು ಬೇರೆ ಯಾವ ನಮ್ದೇ ರಕ್ಷಣೆ ಇಲ್ಲ ಅಂದ್ರೆ ಸ್ವಷ್ಟಾಗಿ ಅರ್ಥ ಆಗತ್ತೆ. ಎಷ್ಟು ಜನ ಇವತ್ತು ರಕ್ಷಣೆ ಹೊಂದಿದ್ದಾರೆ? ಆ ಒಂದೇ ನಾಮದಿಂದ ಎಷ್ಟು ಜನ ರಕ್ಷಣೆ ಹೊಂದಿದ್ದಾರೆ? ನಾವು ವರ್ಲ್ಡ್ ಸಿಂಥಸ್ ಪ್ರಕಾರ ನೋಡೋದಾದ್ರೆ ಬರೀ 33% ಮಾತ್ರ 33% ಜನರು ಮಾತ್ರ ಕ್ರಿಶ್ಚಿಯನ್ಸ್ ಆಗಿದ್ದಾರೆ. ಇನ್ ಮಿಕ್ಕಿದ ಪರ್ಸೆಂಟೇಜ್ ಜನರಿಗೆ ಇನ್ ಮಿಕ್ಕಿದ ಪರ್ಸೆಂಟೇಜ್ ಜನರು ಬೇರೆ ಬೇರೆ ಧರ್ಮದ ಜನರು. ಈಗ ಜಾಸ್ತಿ ಬೆಳೆಯುತ್ತಿರುವ ಧರ್ಮ ಮುಸ್ಲಿಂ ಧರ್ಮ, ಮತ್ತೆ ಕಮ್ಮಿ ಆಗುತ್ತಿರುವ ಧರ್ಮ ಕ್ರಿಶ್ಚಿಯನ್ ಧರ್ಮ. ಈಗ ನಮ್ಮ ಭಾರತ ದೇಶದಲ್ಲೇ ನೋಡೋದಾದ್ರೆ ಬರೀ 4% ಮಾತ್ರ ಕ್ರಿಶ್ಚಿಯನ್ ಇದ್ದಾರೆ. ಇನ್ ಮಿಕ್ಕಿದ 96% ಹೆಂಗೆ ರಕ್ಷಣೆ? ಯೇಸು ಕ್ರಿಶ್ಚಿಯನ್ಗೆ ಲೋಕ ರಕ್ಷಕ. ಓದೋಣ ಯೋಹಾನ 4:42. ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇದು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳ್ಕೊಂಡಿದ್ದೇವೆ ಎಂದು ಹೇಳಿದರು. ಇಲ್ಲಿ ಏನಂತಂದ್ರೆ ಯೇಸು ಕೃಷ್ಣ ಲೋಕರಕ್ಷಕ ಅಂತಂದರೆ ಲೋಕ ಇನ್ನು ರಕ್ಷಣೆ ಹೊಂದಿಲ್ಲ ಅಂದ್ರೆ ಯೇಸು ಕೃಷ್ಣನಿಗೆ ಲೋಕರಕ್ಷಕ. ಇನ್ನೂ ಕೆಲವು ಜನರು ಯುದ್ಧದಲ್ಲಿ ಭೂಕಂಪದಲ್ಲಿ ಮುಂತಾದ ಪ್ರದೇಶ ಸತ್ತೋಗಿದ್ದಾರೆ, ಅವರು ಯೇಸು ಕೃಷ್ಣ ಅಂಗೀಕರಿಸಿಲ್ಲ. ಅವ್ರು ಹಿಂಗೆ ಯೇಸು ಕೃಷ್ಣ ಲೋಕರಕ್ಷಕ. ಯೇಸು ಕೃಷ್ಣ ಮೊದಲೇ ಬರೆಯೋಕ್ಕಿಂತ ಮುಂಚೆ ಬರೀ ಸ್ವಲ್ಪ ಮೊದಲೇ ಬರುವಿಕೆಯಲ್ಲಿ ಬರೀ ಸ್ವಲ್ಪ ಜನ ಮೊದಲ ರಕ್ಷಣೆ ಇತ್ತು, ಮತ್ತೆ ಅವ್ರ ಜನರನ್ನೇ ಅವ್ರನ್ನ ಶಿಲುಬೆ ಮೇಲೆ ಹಾಕಿ ಸಾಯಿಸಿದ್ರು. ಮತ್ತೆ ಯೇಸು ಕೃಷ್ಣನಿಗೆ ಲೋಕರಕ್ಷಕ. ಇನ್ನೂ ಕೆಲವು ಜನರು ಅಂತಾರೆ ಯೇಸು ಕೃಷ್ಣ 2ನೇ ಬರುವಿಕೆ ಬರೋಷ್ಟರಲ್ಲಿ ಎಲ್ಲಾರು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗಿ ಎಲ್ಲಾರು ರಕ್ಷಣೆ ಅಂತಾರೆ ಅಂತ. ಆದ್ರೆ ನಮ್ ಸತ್ಯವೇದ ಆತರ ಅಂದ್ರೆ ಓದೋಣ ಲೂಕ 17:26-27. ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು. ಇಲ್ಲಿ ಏನಂದ್ರಂದ್ರೆ ನೋಹನ ದಿವಸಗಳಲ್ಲಿ ಹೆಂಗಿತ್ತೋ ಹಂಗೆ ಮನುಷ್ಯ ಕುಮಾರನು ಬರ್ಬೇಕಿತ್ತು ಹಂಗೆ ಇರತ್ತೆ ಅಂತ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಲೂಕ 18:8 ಅನ್ನೋದು ಮನುಷ್ಯ ಕುಮಾರ ಬರ್ಬೇಕಾದ್ರೆ ಲೋಕದಲ್ಲಿ ನಂಬಿಕೆ ಕಾಣುವನು ಅಂತ.
ಇಲ್ಲಿ ನಂಬಿಕೆ ಕಾಣುವನು ಅಂದ್ರೆ ಲೋಕದಲ್ಲಿ ನಂಬಿಕೆನೆ ಇರಲ್ಲ ಅಂತ ಅರ್ಥ. ಮತ್ತೆ ಯೇಸು ಕೃಷ್ಣನಿಗೆ ಯೇಸು ಕೃಷ್ಣ ಮೊದಲೇ ಬರೀಬೇಕಿಂತ ಮುಂಚೆ 4,000 ವರ್ಷವರೆಗೂ ಜನರು ಇದ್ರು. ಇದಕ್ಕೆ ಇನ್ನೂ ಕೆಲವು ಜನರು ಏನಂತಾರಂದ್ರೆ, ದೇವರು ಯೇಸು ಕೃಷ್ಣ ಮೊದಲೇ ಬರೀಬೇಕಿಂತ ಮುಂಚೆ ದೇವರು ಎರಡು ಭಾಗ ಮಾಡಿದ್ರು ಅಂತ, ಮನುಷ್ಯಕ್ಷಿ ಕಾಲ ಮತ್ತೆ ಧರ್ಮಶಾಸ್ತ್ರ ಕಾಲ ಅಂತ. ಮನುಷ್ಯಕ್ಷಿ ಕಾಲದಲ್ಲಿ ಮನುಷ್ಯಕ್ಷಿ ಉಪಕರಣ ತಿಪ್ಪಾಕಿತ್ತು, ಮತ್ತೆ ಧರ್ಮಶಾಸ್ತ್ರದ ಕಾಲದಲ್ಲಿ ಧರ್ಮಶಾಸ್ತ್ರ ಉಪಕರಣ ತಿಪ್ಪಾಕಿತ್ತು ಅಂತ. ಹಾಗಾದ್ರೆ ಯಾರಾದ್ರೂ ಸತ್ಯವೇದದಲ್ಲಿ ಧರ್ಮಶಾಸ್ತ್ರ ನೀತಿವಂತರಾಗಿದ್ದಾರ? ಓದೋಣ ರೋಮ 3:20. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನಿತ್ಯವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ. ಇಲ್ಲಿ ಏನಂತಂದ್ರೆ, ಧರ್ಮಶಾಸ್ತ್ರದ ಪ್ರಕಾರ ಧರ್ಮಶಾಸ್ತ್ರದಿಂದ ಯಾರು ನೀತಿವಂತರ ಆಗಲ್ಲ ಅಂತಂದರೆ. ಅದಕ್ಕೆ ಗಲಾತ್ಯರ 2:21 ಹೇಳೋದು, ಯಾರಾದ್ರೂ ಧರ್ಮಶಾಸ್ತ್ರದ ಪ್ರಕಾರ ನೀತಿವಂತರ ಆಗಂಗಿದ್ರೆ ಯೇಸು ಕೃಷ್ಣ ಮರಣ ವ್ಯರ್ಥವಾಗ್ತಿತ್ತು ಅಂತ. ಯಾರು ಧರ್ಮಶಾಸ್ತ್ರದ ಪ್ರಕಾರನೇ ನೀತಿವಂತರ ಆಗಕ್ಕಾಗಿಲ್ಲ ಅಂದ್ರೆ ಮನುಷ್ಯಕ್ಕೆ ಪ್ರಕಾರ ನೀತಿವಂತರ ಆಗ ಸಾಧ್ಯ? ಅದಕ್ಕೆ ರೋಮ 3:10 ಅಪೊಸ್ತಲ ಪೌಲ್ ಅನ್ನೋದು, ಯಾರು ನೀತಿವಂತರು ಇಲ್ಲ ಅಂತ. ನಾವೆಲ್ಲರೂ ಪಾಪಿಗಳು. ಓದೋಣ ರೋಮ 3:9-12. ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಇಲ್ಲಿ ಏನಂತಂದ್ರೆ, ನೀತಿವಂತರು ಇಲ್ಲ, ತಿಳುವಳಿಕೆ ಇಲ್ಲವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ಹೋಗಿದ್ದಾರೆ ಅಂತ ಅಂತಾರೆ. ಹಾಗಾದ್ರೆ ಯೇಸು ಕೃಷ್ಣ ಮೊದಲೇ ಬರೀಕ್ಕಿಂತ ಮುಂಚೆ ಯಾರಿಗೂ ರಕ್ಷಣೆ ಇಲ್ಲ ಅಂದ್ರೆ, ಅವ್ರು ಬಂದ ಮೇಲೆ ಬರೀ 30% ಜನ ಮಾತ್ರ ರಕ್ಷಣೆ ಅಂದ್ರೆ ಯೇಸು ಕೃಷ್ಣನಿಗೆ ಲೋಕರಕ್ಷಕ. ಇನ್ನೂ ಕೆಲವು ಜನರು ಬುದ್ಧಿಮಾಂದ್ಯರಾಗಿ ಹುಟ್ಟಲ್ಪಡ್ತಾರೆ. ಅವ್ರಿಗೆ ಅಪ್ಪ ಗೊತ್ತಿಲ್ಲ, ಅಮ್ಮ ಗೊತ್ತಿಲ್ಲ, ಅವ್ರಿಗೆ ಹೆಂಗ್ ಯೇಸು ಕೃಷ್ಣ ಲೋಕರಕ್ಷಕ? ದೇವರು ಲೋಕವನ್ನೇ ಪ್ರೀತಿ ಮಾಡಿ ಅವರ ಮಗನನ್ನು ಕೊಟ್ಟಿದ್ದಾರೆ. ಮತ್ತೆ ದೇವರೇನ್ ಯೋಜನೆ ಮಾಡಿದ್ವಾ? ಹಾಗಾದ್ರೆ ದೇವ್ರ ಯೋಜನೆ ಏನು? ಇದರ ಬಗ್ಗೆ ಮುಂದಿನ ಬ್ರದರ್ ಮಾತಾಡ್ತಾರೆ. ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಿ. ಆಮೇಲೆ ಜೋರಾಗಿ ಚಪ್ಪಲಿಲ್ಲ ಕೊಡ್ರಿ. ವೆರಿ ಗುಡ್ ಜೋಶ್ವಾ. ಓಕೆ ನೆಕ್ಸ್ಟ್ ಬ್ರದರ್ ನಕುಲ್. ಆಕ್ಚುಲಿ ನೋಡ್ಬೇಕಾದ್ರೆ ಇದು ಆನ್ಸರ್ ನ ಒಂದು 4 ಭಾಗವಾಗಿದೆ, ಇದರ 2ನೇ ಭಾಗವನ್ನ ನಕುಲ್ ಬಂದು ಮಾತಾಡ್ತಾರೆ. ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿ, ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿ, ಗದ್ದೇ ಚಿತ್ತ ಏನಂದ್ರೆ ಎಲ್ಲಾ ಮನುಷ್ಯರು ರಕ್ಷಣೆ ಒಂದು ಈ ಸತ್ಯದ ಜ್ಞಾನಕ್ಕೆ ಬರ್ಬೇಕಂತ ಆತನ ಚಿತ್ತವಾಗಿದೆ. ಯಾಕಂದ್ರೆ ದೇವರಿಗೂ ಮನುಷ್ಯರಿಗೂ ಮಧ್ಯ ಸಲೋಪನೆ. ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನು, ಆತನು ಎಲ್ಲರಿಗೂ ವಿಮೋಚನೆ ಕ್ರಯವಾಗಿ ತನ್ನನ್ನು ತಾನೇ ಒಪ್ಪಿಸಿದ್ದನು ಎಂದು ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಜೀಸಸ್ ಗೇವ್ ರ್ಯಾನ್ಸಮ್ ಫಾರ್ ಆಲ್. ರ್ಯಾನ್ಸಮ್ ಅಂದ್ರೆ ವಿಮೋಚನೆ ಕ್ರಯದ ಅರ್ಥ. ಏನ್ ಈ ಪದದ ಅರ್ಥ ಅಂದ್ರೆ, ರ್ಯಾನ್ಸಮ್ ಅಥವಾ ಈಡುಬಲಿ, ಈ ಪದದ ಅರ್ಥ ಏನು ಎಂದು ನೋಡಿದ್ರೆ ಗ್ರೀಕ್ ನಲ್ಲಿ ಆಂಟಿಲೋಟ್ರಮ್ ಎಂದು ಅರ್ಥ. ಇದರ ಅರ್ಥ ಏನಪ್ಪಾ ಅಂದ್ರೆ, ಸರಿ ಸಮಾನವಾಗಿರುವ ಬೆಲೆ, ಕರೆಸ್ಪಾಂಡಿಂಗ್ ಪ್ರೈಸ್. ಏನಿದು ಸರಿ ಸಮಾನವಾಗಿರುವ ಬೆಲೆ? ಈಗ ಒಂದು ಉದಾಹರಣೆ ನೋಡೋಣ. ಈಗ ನಾವು 10 ಗ್ರಾಮ್ ಚಿನ್ನವನ್ನು ಅಡಕ್ಕಿರ್ತೀವಿ. ಈಗ ನಮ್ಗೆ ಸರಿ ಸಮಾನವಾಗಿರುವ ದುಡ್ಡು ಬೇಕು. ಅದ್ ಜಾಸ್ತಿ ಕೊಟ್ರೆ ಜಾಸ್ತಿ ಆಗುತ್ತೆ, ಕಮ್ಮಿ ಕೊಟ್ರೆ ಕಮ್ಮಿ ಆಗುತ್ತೆ, ಅದು ಸರಿ ಸಮಾನವಾಗಿರೋ ಬೆಲೆ ಆಗಿಲ್ಲ. ಈ ರೀತಿ ನಮ್ಮ ಕರ್ತನು ಏನ್ ಮಾಡಿದ್ರು ಅಂದ್ರೆ, ಎಲ್ಲಾ ಮನುಷ್ಯರನ್ನು ವಿಮೋಚನೆ ಮಾಡೋದಕ್ಕೋಸ್ಕರ ವಿಮೋಚನೆ ಕ್ರಯದಾನ ಕೊಡ್ತಾರೆ. ಅಂದ್ರೆ ಸರಿ ಸಮಾನವಾಗಿರೋ ಬೆಲೆ ಕೊಡ್ತಾರೆ ಯೇಸು ಕ್ರಿಸ್ತರು. ಎಷ್ಟು ಬೆಲೆ ಕೊಟ್ರು, ಏನ್ ಬೆಲೆ ಕೊಟ್ರು, ಇದರ ಅರ್ಥ ಏನು? ದೇವ್ರ ನೀತಿ ಏನಿರುತ್ತೆ ಎಂದು ವಿಮೋಚನೆ ಕಾಂಡ 21:23 25ನೇ ವಚನದಲ್ಲಿ ತಿಳಿಸ್ತಾರೆ. ಯಾವ ಪ್ರಕಾರ ಪ್ರತಿದಂಡನೆ ಆಗ್ಬೇಕೆಂದು ಇಲ್ಲಿ ದೇವ್ರ ನೀತಿ ಬಹು ಸ್ಪಷ್ಟವಾಗಿ ತಿಳಿಸ್ತಾರೆ. ದೇವ್ರ ನೀತಿ ಏನಿರುತ್ತೆ ಅಂದ್ರೆ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಪ್ರಾಣಕ್ಕೆ ಬದಲಾಗಿ ಪ್ರಾಣ, ಜೀವಕ್ಕೆ ಬದಲಾಗಿ ಜೀವ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲೂ ಕಣ್ಣಿಗೆ ಬದಲಾಗಿ ಕಣ್ಣುಗಳು, ಹಲ್ಲಿಗೆ ಬದಲಾಗಿ ಹಲ್ಲುಗಳು, ಕೈಗೆ ಬದಲಾಗಿ ಕೈಗಳು ಅಂತ ಎಲ್ಲೂ ಹೇಳಿಲ್ಲ. ಕೈಗ್ ಬದಲಾಗಿ ಕೈ ಅಂತಾರೆ. ಅಂದ್ರೆ ಒಂದಕ್ಕೆ ಒಂದೇ ಕೊಡಬೇಕು, ಒಂದಕ್ಕೆ ಎರಡಲ್ಲ. ಹಾಗಾದ್ರೆ ದೇವ್ರಿಗೂ ಏನೇಳ್ತಾರಂದ್ರೆ, ಒಂದು ಜೀವಕ್ಕೆ ಒಂದೇ ಜೀವ ಕೊಡ್ಬೇಕು.
ಯಾವ ರೀತಿ ಅಂದ್ರೆ ಒಂದು ಉದಾಹರಣೆ ನೋಡೋಣ. ಈಗ ನಾವು ಬಸ್ ಅಲ್ಲಿ ಪ್ರಯಾಣ ಮಾಡುವಾಗ ಬಸ್ ಟಿಕೆಟ್ ತಗೊಳ್ತೀವಿ, ಕಂಡಕ್ಟರ್ ಹತ್ರ ಹೇಳ್ತೀವಿ ನಂಗೂ ನಮ್ಮ ಅಣ್ಣನಿಗೂ ಒಂದೇ ಬಸ್ ಟಿಕೆಟ್ ಕೊಡಿ ಅಂದ್ರೆ ಅದಕ್ಕೆ ಕಂಡಕ್ಟರ್ ಒಪ್ಕೊಳ್ಳೋದಿಲ್ಲ. ಯಾಕೆಲಿ ಒಂದ್ ಬಸ್ ಟಿಕೆಟ್ ನಲ್ಲಿ ಒಬ್ರು ಮಾತ್ರ ಪ್ರಯಾಣ ಮಾಡಕ್ ಆಗದು, ಒಂದ್ ಬಸ್ ಟಿಕೆಟ್ ನಲ್ಲಿ ಇಬ್ರು ಪ್ರಯಾಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಗಿರ್ಬೇಕಾದ್ರೆ ಯೇಸು ಕ್ರಿಸ್ತರ ಹತ್ತಿರ ಇದ್ದಿದ್ದ ಒಂದೇ ಜೀವ ಒಬ್ಬನೇ ಮನುಷ್ಯ ಭೂಲೋಕಕ್ಕೆ ಬಂದು ಇಡೀ ಲೋಕಕ್ಕೆಲ್ಲ ಪ್ರಾಣ ಕೊಡೋದಕ್ಕೆ ಸಾಧ್ಯವಾಗುತ್ತಂದ್ರೆ ಖಂಡಿತವಾಗಿ ಸಾಧ್ಯನೇ ಇಲ್ಲ. ಅದೇ ಕೊಟ್ರಲ್ಲ, ಹೇಗ್ ಕೊಟ್ರು? ಮತ್ತೆ ದೇವ್ರಿಗೆ ಈ ಪ್ರಕಾರ ಒಂದು ಪ್ರಾಣಕ್ಕೆ ಒಂದೇ ಪ್ರಾಣ ಕೊಡೋದಕ್ಕೆ ಸಾಧ್ಯ? ಹಾಗಾದ್ರೆ ಒಂದು ಜೀವಕ್ಕೆ ಒಂದೇ ಜೀವ ಮಾತ್ರ ಕೊಡ್ಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಹತ್ತಿರ ಇರುವ ಒಂದೇ ಜೀವವನ್ನು ಅವರು ಒಬ್ಬ ಮನುಷ್ಯನಿಗೆ ಕೊಟ್ಟರು. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಕೊಡೋದಕ್ಕೆ ಮಾತ್ರ ಸಾಧ್ಯವಾಗಿದೆ. ಅದರಿಂದ ಆ ಒಬ್ಬ ಮನುಷ್ಯ ಯಾರು ಎಂದು ಸತ್ಯವೇದದಲ್ಲಿ ನೋಡಿದ್ರೆ ಅದು ಯಾರು ಅಂದ್ರೆ ಮೊದಲನೇ ಮನುಷ್ಯನಾಗಿರುವ ಆದಾಮನು. ಯೇಸು ಕ್ರಿಸ್ತರು ತನ್ನ ಹತ್ತಿರ ಇರುವ ಒಂದೇ ಒಂದು ಜೀವವನ್ನು ಮೊದಲನೇ ಮನುಷ್ಯನಾಗಿರುವ ಆದಾಮನಿಗೆ ಒಪ್ಪಿಸಿಕೊಟ್ರು. ಯಾಕಪ್ಪ ಆದಾಮ್ಗೆ ಒಪ್ಪಿಸಿಕೊಟ್ರು ಅಂದ್ರೆ, ಎದೆನ್ ತೋಟದಲ್ಲಿ ದೇವರು ಮೊದಲು ಆದಾಮನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆ ಸರಿಯಾಗಿ ಸೃಷ್ಟಿ ಮಾಡ್ತಾರೆ. ಆದಾಮ್ಗೆ ಗಾರ್ಡನ್ ಇದ್ರೆ ಬರಮಾಡಿ ದೇವರು ಅವನ ಪಕ್ಕೆಯ ಎಲುಬಲ್ಲಿ ಒಂದನ್ನು ತೆಗೆದು ಅವ್ವಾಳನ್ನು ಸೃಷ್ಟಿ ಮಾಡ್ತಾರೆ. ಭೂಲೋಕದಲ್ಲಿ ಇರುವ ಸರ್ವ ಅಧಿಕಾರವನ್ನು ದೇವರು ಯಾರಿಗಪ್ಪ ಕೊಡ್ತಾರೆ ಅಂದ್ರೆ ಆದಾಮ್ ಮತ್ತು ಅವ್ವಾಳಿಗೆ ಕೊಡ್ತಾರೆ. ಕೊಟ್ಟಿ ನೀನು ಎದೇನ್ ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣನ್ನು ಧಾರಾಳವಾಗಿ ಮನ್ಸ್ ತೃಪ್ತಿ ಆಗೋವರೆಗೂ ತಿನ್ನೋ. ಅರೆ ಒಳ್ಳೆದರ ಕೆಟ್ಟದರ ಹರುವನ್ನು ಉಂಟು ಮಾಡುವ ಮರದ ಹಣ್ಣು ಮಾತ್ರ ತಿನ್ಬದ ಅಂತ ಅವ್ರಿಗೆ ಹೇಳ್ತಾರೆ. ನೀನ್ ತಿಂದಿದ್ದಿ ಸತ್ತೇ ಸಾಯು ಅಂತ ಅವ್ರು ವಿಧಿಸ್ತಾರೆ. ದೇವರು ಆದಾ ಮತ್ತು ಅವ್ವಾಳನ್ನು ಸೃಷ್ಟಿ ಮಾಡಿ ಅವ್ರಿಗೆ ಪರೀಕ್ಷೆ ಒಳ ಮಾಡ್ತಾರೆ. ಅವ್ರ ಹಣ್ಣನ್ನು ತಿಂತಾರೋ ಇಲ್ಲ ತಿನ್ನಲ್ಲ ಅಂತ ನೋಡ್ತಾರೆ. ಯಾವಾಗ ಆದಾ ಮತ್ತು ಅವ್ವಾಳು ತಿನ್ನಬಾರದ ಹಣ್ಣನ್ನು ತಿಂತಾರೋ ಆಗ ಅವರ ಮುಖಾಂತರ ಲೋಕದಲ್ಲಿ ಪಾಪ ಬಂತು. ಪಾಪ ಕೊಡುವ ಸಂಬಳ ಮರಣ. ಇದು ಯಾರ ಮೇಲೆ ಬಂತು ಅಂದ್ರೆ ನೋಡ್ತೀವಿ ಅಂದ್ರೆ ಅದು ಅವ್ರ ಮೇಲೆ ಮಾತ್ರ ಅಲ್ಲ, ಅವ್ರ ಮಕ್ ಮೇಲೆ, ಅವ್ರ ವಂಶದ ಮೇಲೆ, ಎಲ್ಲಾರ ಮೇಲೆ ಬಂತು. ಲೋಕದಲ್ಲಿ ಪಾಪ ಬರೋದಕ್ಕೆ ಒಬ್ಬ ಮನುಷ್ಯ ಕಾರಣ. ನಾವೆಲ್ಲ ಒಬ್ಬ ಮನುಷ್ಯನಿಗೆ ರಕ್ತ ಸಂಬಂಧಿಗಳು. ಆತನು ನಮ್ಮ ಮೂಲ ತಂದೆ. ಅಪೊಸ್ತಲ ಕೃತ್ಯಗಳು 17:26 ಇರ್ತಾರೆ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರು ರೂಪಿಸಿದ್ದರು. ಆ ಒಬ್ಬ ಮನುಷ್ಯನ ಮುಖಾಂತರ ಲೋಕದಲ್ಲಿ ಪಾಪ ಬಂತು. ಪಾಪ ಕೊಡುವ ಸಂಬಳ ಮರಣ. ಅದು ಲೋಕದಲ್ಲಿ ಬಂತು. ಲೋಕದಲ್ಲಿ ಜನರು ಸಾಯುತ್ತಿರೋದು ಯಾರ ಕಾರಣ ಅಂದ್ರೆ ಸ್ವಂತ ಪಾಪದಿಂದ ಅಲ್ಲ, ಅದು ಆದಾಮನಿಂದ ಬಂದಂತ ಮರಣ ದಂಡನೆಯಿಂದ ಲೋಕದಲ್ಲಿ ಜನರು ಸಾಯ್ತಾ ಇದ್ದಾರೆ. ರೋಮಪುರ 5:17 ಹೇಳ್ತಾರೆ ಈ ವಿಷಯ ಹೇಗಂದ್ರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದಲೇ ಮರಣವು ಲೋಕದಲ್ಲಿಗೆ ಸೇರಿದ್ದವು. ಹಾಗಾದ್ರೆ ಲೋಕದಲ್ಲಿ ಪಾಪ ಹೇಗ್ ಬಂತು ಅಂದ್ರೆ ಒಬ್ಬ ಮನುಷ್ಯನಿಂದಲೇ. ಆ ಪಾಪದಿಂದ ಲೋಕದಲ್ಲಿ ಮರಣ ಬಂತು. ಇದು ಎಲ್ಲಾ ಮೇಲೂ ಬಂತು. ಅದಕ್ಕೆ ನಾವೆಲ್ಲರೂ ಆ ಮರಣದಲ್ಲಿದ್ದೇವೆ. ಒಂದು ಚಿಕ್ಕ ಮಗು ಹುಟ್ಟಿದ ಕ್ಷಣ ಮಾತ್ರದಲ್ಲಿ ಸತ್ತೋಗುತ್ತೆ. ಅವರಮ್ಮ ಡಾಕ್ಟರ್ಗೆ ಕೇಳ್ಕೊಂತಾರೆ, ನನ್ನ ಮಗುವನ್ನು ಹೇಗಾದ್ರೂ ಉಳಿಸ್ಕೊಡಿ ದಯವಿಟ್ಟು ಅಂತ, ಜೀವ ಕೊಡಿ ಅಂತ ಅವರು ಕಾಲ್ ಕೈ ಬಿದ್ದು ಬೇಡ್ಕೊಂತಾರೆ. ತಂದೆ ತಾಯಿ ದೇವರ ಹತ್ತಿರ, ದೇವರೇ ನಮ್ಮ ಮೇಲೆ ಕನಿಕರ ಇಲ್ಲವೇ, ಒಬ್ಬನೇ ಮಗನನ್ನು ಏಕೆ ತಗೊಂಡ್ಬಿಟ್ರಿ, ನಿಮ್ಗೆ ಪ್ರೀತಿ ಇಲ್ವಾ ಅಂತ ಮನ್ಸಲ್ಲಿ ಅಂತಾರೆ. ಹುಟ್ಟಿದ ತಕ್ಷಣ ಮಗು ಕ್ಷಣ ಮಾತ್ರದಲ್ಲಿ ತೀರಿ ಹೋಗುತ್ತೆ. ಆಗ ಎಷ್ಟು ವೇದನೆ ಆಗುತ್ತೆ ತಂದೆ ತಾಯಿಗಳಿಗೆ. ಯಾಕೆ ಈ ರೀತಿ ಆಗುತ್ತೆ? ಇದೆಲ್ಲ ಅವರು ಮಾಡಿರುವಂತ ಪಾಪನ. ಆ ಚಿಕ್ಕ ಮಗು ಏನ್ ಪಾಪ ಮಾಡೋದಕ್ಕೆ ಆಗುತ್ತೆ? ನೀವೇ ಯೋಚನೆ ಮಾಡಿ. ಇದೆಲ್ಲ ಸ್ವಂತ ಪಾಪ ಅಲ್ಲ, ಇದೆಲ್ಲ ಆದಾಮನಿಂದ ಬಂದಂತ ಮರಣ ದಂಡನೆ ಎಲ್ಲರಲ್ಲಿ ಇರೋದರಿಂದ. ಹುಟ್ಟಿದ ದಿನದಿಂದ ಮುಂಚೆ ಅವ್ರ ಮೇಲೆ ಪಾಪ ದಂಡನೆ ಇರೋದರಿಂದ ಎಲ್ಲಾರು ಆದಾಮನಲ್ಲಿ ಸಾಯ್ತಾ ಇದ್ದಾರೆ. ಅದಕ್ಕೆ ದಾವಿದ ಕೀರ್ತನೆ 51:5 ಹೇಳ್ತಾರೆ, ಹುಟ್ಟಿದ ದಿನದಿಂದ ನಾನು ಪಾಪಿಯೇ, ಮಾತೃ ಗರ್ಭ ಹೊಂದಿದ ದಿನ ಇದ್ದರೆ ನಾನು ದ್ರೋಹಿಯೇ ಎಂದು ಅವರು ಮಾಡಿದ ಪಾಪದ ನಿಮಿತ್ತ ಅಲ್ಲ ಇದು, ಆದಾಮನಿಂದ ಬಂದಿರುವುದು. ಅದಕ್ಕೆ ಅಪೊಸ್ತಲ ಪೌಲ ರೋಮಪುರ 3:10 ಹೇಳೋದು, ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ, ಅದರಿಂದ ಆದಾಮನಿಂದ ಎಲ್ಲಾರು ಸಾಯ್ತಾ ಇದ್ದಾರೆ. ಮೋಶೆ ಮುಖಾಂತರ ನ್ಯಾಯ ಪ್ರಮಾಣ ಕೊಟ್ಟರು, ಅದರಿಗೂ ನ್ಯಾಯ ಪ್ರಮಾಣನೇ ಇರ್ಲಿಲ್ಲ. ಅದರಿಂದ ಯಾವ್ದ್ ಮಾಡ್ರೆ ತಪ್ಪು, ಯಾವ್ದ್ ಮಾಡ್ರೆ ಸರಿ ಎಂದು ದೇವ್ರು ಯಾರಿಗೂ ಹೇಳಿಲ್ಲ. ಯಾವುದೇ ಕಂಡೀಷನ್ ಇರ್ಲಿಲ್ಲ. ರೋಮಪುರ 5:13-14 ಹೇಳ್ತಾರೆ, ಧರ್ಮಶಾಸ್ತ್ರ ಉಂಟಾಗೋದಕ್ಕಿಂತ ಮುಂಚೆ ಪಾಪ ಲೋಕದಲ್ಲಿತ್ತು.
ಅರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪ ಲೆಕ್ಕಕ್ಕೆ ಬರ್ತಾ ಇದ್ದಿಲ್ಲ. ಆದ್ರೂ ಆದಾಮನ ಕಾಲದಿಂದ ಮೋಶ ಕಾಲದವರೆಗೂ ಮರಣದ ಆಳ್ವಿಕೆ ನಡೀತಿತ್ತು. ಧರ್ಮಶಾಸ್ತ್ರ ಕೊಡಕ್ಕಿಂತ ಮುಂಚೆ ಪಾಪ ಇತ್ತು ಎಂದು ದೇವರೇಳ್ತಾರೆ. ಪಾಪನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಆದಾಮನಿಂದ ಮೋಶಗೂ ಏನಕ್ಕೆ ಮರಣ ಅನ್ಬೇಕಾಯ್ತು? ತನ್ನ ಸ್ವಂತ ಪಾಪದಿಂದ ಅಲ್ಲ, ಆದಾಮನಿಂದ ಬಂದಂತ ಪಾಪದಿಂದ ಮರಣ ದಂಡನೆ ಬಂತು. ಪಾಪದ ಸಂಬಳ ಮರಣ ದಂಡನೆ. ಎಲ್ಲಾರು ಹುಟ್ಟೋಕ್ಕಿಂತ ಮುಂಚೆ ತಾಯಿ ಗರ್ಭದಿಂದ ಪಾಪ ಇರುವುದರಿಂದ ಎಲ್ಲಾರು ಆದಾಮನ ಸಾಯ್ತಾರೆ. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಯಾರು ಪಾಪ ಮಾಡಿ ಅವ್ರ ಮೇಲೇನು ಮರಣದ ಆಳ್ವಿಕೆ ನಡೀತಿತ್ತು? ಅದಕ್ಕೆ ಆದಾಮನೇ ಕಾರಣ. ಆದಾಮನ ಮುಖಾಂತರ ಎಲ್ಲಾರ ಮೇಲೂ ಮರಣದ ದಂಡನೆಯ ಬಂತು. ಆದಾಮನು ಬರಬೇಕಾದ ಒಬ್ಬ ಆತನಿಗೆ ಸೂಚಕ ಪುರುಷನಾಗಿದ್ದಾನೆ. ಹಾಗಾದ್ರೆ ಆದಾಮನ ತರನೇ ಇನ್ನೊಬ್ಬ ಮನುಷ್ಯ ಇದ್ದಾರೆ, ಅದು ಯಾರು ಎಂದು ತರುಣ್ ಬ್ರದರ್ ತಿಳಿಸ್ಕೊಳ್ತಾರೆ. ದೇವ್ಗೆ ಸ್ವತಃ ದೇವ್ಗೆ ಟೈಮ್ ಸಾಕಾಗ್ಲಿಲ್ಲ ಅವರಿಗೆ, ನಾಲ್ಕ್ ಪಾಠ ಆಗ್ತಿದೆ. ಓಕೆ, ಸೊ ಕಂಟಿನ್ಯೂ ಪಾಠನ ಮಧ್ಯದಲ್ಲಿರುವಂತ ತರುಣ್ ಮೂರನೇ ಭಾಗ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆದವನು ಬರುವಂತ ಒಬ್ಬನಿಗೆ ಸೂಚಕ ಪುರುಷನಾಗಿದ್ದಾನಂತೆ, ಮತ್ತೆ ಒಂದು ರೀತಿ ಮಾಡೆಲ್ ಆಗಿ ಛಾಯೆ ಆಗಿದ್ದಾರಂತೆ. ಅವರು ಯಾರಂದ್ರೆ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರು. ಅವರು ಅವರು ಆದಾಮನಿಗೆ ಒಂದು ವಿಮೋಚನೆಯನ್ನು ಕೊಡ್ತಾರೆ. ಯೇಸು ಕ್ರಿಸ್ತರನ್ನು ಎಲ್ಲಾದರೂ ಆದಾಮೆಂದು ಕರೆಯುತ್ತಾರ ಅಂತ ನೋಡೋದಾದ್ರೆ, ಹೌದು, ಯೇಸು ಕ್ರಿಸ್ತರನ್ನು ಆದಾಮೆಂದು ಕರೆಯುತ್ತಾರೆ. ಎಷ್ಟನೇ ವಚನದಲ್ಲಂದ್ರೆ 1 ಕೊರಿಂಥ 12:45 ಅಂತಾರೆ, ಮೊದಲನೇ ಆದಾಮನು ಬದುಕುವಂತ ಪ್ರಾಣಿಯಾಗಿದ್ದಾರಂತೆ, ಎರಡನೇ ಆದಾಮನು ಬದುಕಿಸುವಂತ ಪ್ರಾಣಿಯಾಗಿದ್ದಾರಂತೆ. ಈ ಎರಡು ಆದಾಮನು ಯಾರು ಅಂತ ನೋಡುವಾದ್ರೆ, ಅದೇ 47:47 ಅಂತಾರೆ, ಮೊದಲನೇ ಆದಾಮನು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿರೋದು, ಎರಡನೇ ಆದಾಮನು ಪರಲೋಕದಿಂದ ಬಂದಿರೋರು. ಹಂಗಂದ್ರೆ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರು, ಅವರು ಎರಡನೇ ಆದಾಮಾಗಿ ಭೂಲೋಕಕ್ಕೆ ಬಂದು ಆದಾಮನಿಗೆ ವಿಮೋಚನಾ ಕ್ರಯದಾನವನ್ನು ಕೊಡ್ತಾರೆ. ಯಾಕಪ್ಪ, ಯೇಸು ಕ್ರಿಸ್ತರು ಸ್ವತಃವಾಗಿ ಎರಡನೇ ಆದಾಮಾಗಿ ಬರ್ಬೇಕಾಗಿತ್ತ? ಬೇರೆ ಯಾರು ಕೊರಕಾಗ್ತಾ ಇರಲ್ವಾ? ದೇವ್ರ ನೀತಿ ತಕ್ಕಡಿ ಏನಂತಾಯ್ತು, ಕೈಗೆ ಕೈ, ಕಣ್ಣಿಗೆ ಕಣ್ಣು, ಪ್ರಾಣಕ್ಕೆ ಪ್ರಾಣ. ಈ ರೀತಿ ಬೇರೆಯವರು ಕೊಡ್ಬೋದಾಗಿತ್ತಲ್ಲ, ಮನುಷ್ಯನು ಕೊಡ್ಬೋದಾಗಿತ್ತಲ್ಲ. ಅದರಲ್ಲಿ ಆದಾಮ ಮಕ್ಕಳು ಎಷ್ಟೋ ಜನರು ಇದ್ದಾರಲ್ಲ, ಅದರಲ್ಲಿ ನಾವು ಅಯ್ಯೋ ಪಾಪ, ನಮ್ಮ ಅಪ್ಪ ಪಾಪ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಒಂದು ಅವ್ರಿಗೋಸ್ಕರ ಪ್ರಾಣ ಕೊಡ್ಬೋದಾಗಿತ್ತು, ಆದ್ರೆ ಕೊಡ್ಲಿಲ್ಲ. ದೇವರು ಈ ಬಲಿಯನ್ನು ಅಂಗೀಕಾರ ಮಾಡಿಲ್ಲ. ಏನಕ್ಕಂದ್ರೆ ಕೀರ್ತನೆ 49:7-9 ಅಂತಾರೆ, ಯಾವನಾದರೂ ತನ್ನ ಸಹೋದರನನ್ನು ಶಾಶ್ವತವಾಗಿ ಸಮಾಧಿಗೆ ಸೇರದಂತೆ ದೇವರಿಗೆ ಈಡನ್ನು ಕೊಟ್ರೆ ಅವನ ಮರಣದಿಂದ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತೆ. ಹಂಗಂದ್ರೆ ಒಬ್ಬ ಮನುಷ್ಯ ಯಾರಿಗೂ ವಿಮೋಚನೆ ಕೊಡೋಕೆ ಸಾಧ್ಯ ಇಲ್ಲ, ಅವನಲ್ಲಿ ಪರಿಶುದ್ಧತನ ಇರುವುದಿಲ್ಲ. ಇದಕ್ಕೇನೆ ಅಪೋಸ್ತಲ ಪೌಲರ್ ಅನ್ನೋದು ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ ಅಂತ. ಸರಿ, ಈ ಮನುಷ್ಯರ ಕೈಯಿಂದ ಆಗಲ್ಲ, ಈ ದೇವದೂತರು ಬರ್ಬೋದು ಅಂತಾನೆ. ಅವ್ರ ಪರಲೋಕದಿಂದ ಒಬ್ರು ಬಂದ್ಬಿಟ್ಟು ಆದಾಮನಿಗೆ ವಿಮೋಚನೆ ಕೊಡ್ಬೋದಾಗಿತ್ತು, ಅರೆ ಕೊಡ್ಲಿಲ್ಲ. ದೇವ್ರು ಈ ಒಂದು ಬಲಿಯನ್ನು ಅಂಗೀಕಾರ ಮಾಡಿಲ್ಲ. ಏನಕ್ಕಂದ್ರೆ ಕೀರ್ತನೆ 8:4-5 ಅಂತಾರೆ, ಮನುಷ್ಯರು ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಆಗಿ ಮಾಡಲ್ಪಟ್ಟವರಂತೆ. ಅದೊಂದು ಸರಿ ಸಮಾನವಾದ ಬೆಲೆ ಆಗಲ್ಲ, ಅದು ಆ ಬೆಲೆ ಸ್ವಲ್ಪ ಜಾಸ್ತಿನೇ ಆಗ್ಬಿಡುತ್ತೆ. ಈ ಕಾರಣದಿಂದ ಅವರು ದೇವದೂತರು ಮತ್ತೆ ಮನುಷ್ಯರು ಒಂದು ವಿಮೋಚನೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಸರಿ, ಮನುಷ್ಯರ ಕೈಯಿಂದ ಆಗಲ್ಲ, ದೇವದೂತರ ಕೈಯಿಂದನು ಆಗಲ್ಲ. ಪ್ರಾಣಿ ಬಲಿ ನೀಡ್ಬೋದಾಗಿತ್ತಲ್ಲ, ಹಳೆ ಒಡಂಬಡಿಕೆಯಲ್ಲಿ ಒಂದು ಹೋರಿಗಲ ಹೋತಗಳನ್ನು ಬಲಿ ನೀಡ್ತಾ ಇರಲ್ಲ. ಈ ರೀತಿ ಒಬ್ಬ ಮನುಷ್ಯನನ್ನು ವಿಮೋಚನೆ ಮಾಡೋದಕ್ಕೆ ಆಗುತ್ತಾ ಇದಲ್ಲ ಅಂತ ನೋಡೋದಾದ್ರೆ ಅಸಾಧ್ಯ ಅಂತೆ. ಏನಕ್ಕಂದ್ರೆ Hebrews 10:4 ಅಂತಾರೆ, ಹೋರಿಗಲ ಮತ್ತೆ ಹೋತಗಳ ರಕ್ತದಿಂದ ಪಾಪ ತೊಳೆಯಕ್ಕಾಗಲ್ಲ ಅಂತೆ. ಏನಕ್ಕಂದ್ರೆ ಅವರು ಮನುಷ್ಯರಿಗಿಂತ ಸ್ವಲ್ಪ ಕಡಿಮೆ ಆಗಿ ಮಾಡಲ್ಪಟ್ಟಿರೋರು. ಇದರಿಂದ ಪ್ರಾಣಿ ಸಹ ಒಂದು ಆದಾಮನಿಗೆ ವಿಮೋಚನೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರನೇ ದೇವ್ರು ಒಂದು ಬ್ಯೂಟಿಫುಲ್ ಆದ ಪ್ಲಾನ್ ಮಾಡಿ ಸ್ವತಃ ಯೇಸು ಕ್ರಿಸ್ತರನ್ನೇ ಎರಡನೇ ಆದಾಮಾಗಿ ಆದಾಮನಿಗೆ ಒಂದು ವಿಮೋಚನಾ ಕ್ರಯದಾನವನ್ನು ಕೊಡುವುದಕ್ಕೆ ಬಂದ್ರು. ಯೇಸು ಕ್ರಿಸ್ತರು ಯಾವ ಒಂದು ರೀತಿಯಲ್ಲಿ ಭೂಲೋಕಕ್ಕೆ ಬಂದ್ರು ಅಂತ Hebrews 7:9 ಅಂತಾರೆ,
ಮನುಷ್ಯರಿಗಿಂತ ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಆಗಿ ಮಾಡಲ್ಪಟ್ಟಿ ಅವರು ಪರಲೋಕ ಭೂಲೋಕಕ್ಕೆ ಬಂದ್ರಂತೆ. ಅವ್ರು ಇದೇ ರೀತಿಯಲ್ಲಿ ಸಹ ಆದಾಮನ ಸೃಷ್ಟಿ ಮಾಡಿದ್ರು ದೇವರು, ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಆಗಿ ಸೃಷ್ಟಿ ಮಾಡಿದ್ರು. ಯಾವ ಒಂದು ರೀತಿಯಲ್ಲಿ ಸರಿ ಸಮಾನವಾಗಿ ಅವ್ರು ಯೇಸುಕ್ರಿಸ್ತರು ಈಡನ್ನು ನೀಡ್ರು ಅಂತ ನೋಡೋಣ. ಆದಾಮನನ್ನು ದೇವರು 30ನೇ ವರ್ಷ ಸೃಷ್ಟಿ ಮಾಡ್ತಾರೆ. ಇದೇ ವಯಸ್ಸಿನಲ್ಲಿ ಯೇಸು ಕ್ರಿಸ್ತರನ್ನು ಸಹ ದೀಕ್ಷಾಸ್ನಾನ ಹೊಂತಾರೆ. ಯಾಕಪ್ಪ, ಯೇಸು ಕ್ರಿಸ್ತರು 12ನೇ ವಯಸ್ಸಲ್ಲಿ ತಯಾರಿ ಆಗಿದ್ರು. ಅವರು ಆ ವಯಸ್ಸಿನಲ್ಲೇನೆ ಅವರು ದೇವರಾಲಯದಲ್ಲಿ ಕುತ್ಕೊಂಡು ದೇವ್ರ ವಿಚಾರವಾಗಿ ಚರ್ಚಿಸುತ್ತಾ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಆ ವಯಸ್ಸಿನಲ್ಲಿ ಅವರು ದೀಕ್ಷಾಸ್ನಾನ ಹೊಂದ್ಬೋದಾಗಿತ್ತು, ಆದ್ರೆ ಹೊಂದ್ಲಿಲ್ಲ. ಏನಕ್ಕಂದ್ರೆ ದೇವ್ರ ಚಿತ್ತ ಏನಿತ್ತು ಅಂದ್ರೆ, ಅರಣ್ಯಕಾಂಡ 4ನೇ ಅಧ್ಯಾಯ 3ನೇ ವಚನ ಅಂತಾರೆ, ದೇವರ ಆಲಯದಲ್ಲಿ ಕೆಲಸ ಮಾಡ್ಬೇಕಂದ್ರೆ 30ರಿಂದ 50 ವರ್ಷ ಆಗಿರ್ಬೇಕಂತೆ. ಇದೇ ಕಾರಣಕ್ಕೆ ಯೇಸು ಕ್ರಿಸ್ತರು 30ನೇ ವಯಸ್ಸಲ್ಲಿ ದೀಕ್ಷಾಸ್ನಾನ ಅಂತಾರೆ. ಮತ್ತೆ ಇನ್ನೊಂದು ರೀತಿ ಏನಂದ್ರೆ, ಆದಾಮನು ಸಹ ಮರಣ ದಂಡನೆಯನ್ನು ಅನುಭವಿಸ್ತಾರೆ. ಯೇಸು ಕ್ರಿಸ್ತರು ಸಹ ನಮ್ಮೆಲ್ಲರಿಗೋಸ್ಕರ ಮರಣವನ್ನು ಅನುಭವಿಸ್ತಾರೆ. ಈ ರೀತಿ ಎಲ್ಲಾ ಒಂದು ರೀತಿಯಲ್ಲೂ ಸರಿ ಸಮಾನವಾದ ಬೆಲೆ ಆಗುತ್ತೆ. ಮತ್ತೆ ಈ ಒಂದು ವಿಮೋಚನಾ ಪ್ರಯೋಜನ ನೀಡುವುದರಿಂದ ಏನು ಪ್ರತಿಫಲ, ಏನೇನು ಬದಲಾವಣೆ ಆಗಿದೆ ಅಂತ ಇದ್ರ ಬಗ್ಗೆ ಲಿತ್ಯು ಬ್ರದರ್ ಹೇಳುತ್ತಾರೆ. ಥ್ಯಾಂಕ್ ಯು. ತರುಣ್ ತುಂಬಾ ಇದಾಗಿ ಮಾತಾಡಿದ್ರು. ಇದರ ಮುಂದಿನ ಒಂದು ಭಾಗ ಇದೆ, 4ನೇ ಭಾಗ, ಅದನ್ನ ಕನ್ಕ್ಲೂಡ್ ಮಾಡ್ತಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಈಡು ಬಲಿ ಕೊಟ್ಟಿದ್ದರಿಂದ ಪ್ರತಿಫಲ ಏನೆಂದು 1ನೇ ಕೊರಿಂಥ 15:22 ನೋಡ್ತೀವಿ. ಯಾವ ಪ್ರಕಾರ ಆದಾಮನಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನಲ್ಲಿ ಎಲ್ಲರೂ ಜೀವಿತರಾಗಬೇಕು. ಆದಾಮನಿಂದ ಸಾಯುವವರು ಅಂದ್ರೆ ಯಾರು? ಬರೀ ಕ್ರೈಸ್ತರು ಮಾತ್ರ ಸಾಯ್ತಿದ್ದಾರಾ? ಲೋಕದಲ್ಲಿ ಪ್ರತಿಯೊಬ್ಬರೂ ಸಾಯ್ತಿದ್ದಾರೆ. ಆದಾಮನಿಂದ ಹೇಗೆ ಸಾಯುವಾಗ ಸಾಯ್ತಿದ್ದಾರೋ ಅದೇ ಪ್ರಕಾರ ಕ್ರಿಸ್ತನಲ್ಲಿ ಜೀವಿತರಾಗುವಾಗ ಜೀವಿತರಾಗಬೇಕು. ಹೇಗೆಂದರೆ 1ನೇ ಕೊರಿಂಥ 15:21 ನೋಡ್ತೀವಿ. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕವೇ ಸತ್ತವರಿಗೂ ಪುನರುತ್ಥಾನವಾಗುವುದು. ಪುನರುತ್ಥಾನವಾಗುವುದಂದ್ರೆ ಏನು? ಮನುಷ್ಯ ಹೇಗೆ ಸತ್ತನೋ ಅದೇ ರೀತಿ ಲೋಕಕ್ಕೆ ವಾಪಸ್ ತಿರುಗಿ ಬರುವುದೇ ಪುನರುತ್ಥಾನ. ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೀವಿ, ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನ ಇದೆ. ಅನೀತಿವಂತರಿಗೂ ಅಂದ್ರೆ ಯಾರು? ನಂಬದೇ ಇರುವವರಿಗೂ. ಅನೀತಿವಂತರಿಗೂ ಅಂದ್ರೆ ಲೋಕದಲ್ಲಿ ನಂಬದೇ ಇರುವವರಿಗೂ ಪುನರುತ್ಥಾನ ಇದೆ. ಇದನ್ನು ಯೇಸುಕ್ರಿಸ್ತರು ಹೇಳ್ತಾರೆ, ಯೋಹಾನ 5ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಾರೆ, ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳ ಇರುವವರೆಲ್ಲರೂ ಆತನ ಧ್ವನಿ ಕೇಳಿ ಎದ್ದು ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ತೀರ್ಪು ಹೊಂದಿದ ತಕ್ಷಣ ನಾವ್ ಏನ್ ಅನ್ಕೋತೀವಿ ಅಂದ್ರೆ, ಕೆಟ್ಟದನ್ನು ನಡೆಸಿದವರಿಗೆ ನರ್ಕಕ್ಕೆ ಹಾಕ್ಬಿಟ್ಟು ಚಿತ್ರ ಹಿಂಸೆ ಕೊಡ್ತಾರೆ ಅಂತ ಅನ್ಕೋತೀವಿ. ಆಮೇಲೆ ಒಳ್ಳೆಯದನ್ನು ಮಾಡಿದವರಿಗೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೋತೀವಿ. ತೀರ್ಪು ಅಂದ್ರೆ ಅದಲ್ಲ. ಯೇಸು ಕ್ರಿಸ್ತರು ನಮ್ಮೆಲ್ಲರ ಪಾಪಗಳಿಗೆ ದಂಡನೆಯನ್ನ ಅನುಭವಿಸಿದ್ರು ಅಂತ ಯೆಶಾಯ 53ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೀವಿ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ದರ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಯೇಸು ಕ್ರಿಸ್ತರು ಅನುಭವಿಸಿದ್ರು. ಮೇಲೆ ನ್ಯಾಯ ತೀರ್ಪಾಗುವಾಗ ತಿರ್ಗಾ ನನ್ಗೆ ದಂಡನೆ ಕೊಡ್ತೀನಿ ಅಂದ್ರೆ ಇದು ನ್ಯಾಯನ? ಇದು ನ್ಯಾಯದ ತೀರ್ಪಲ್ಲ. ಇವಾಗ ಒಂದು ಉದಾಹರಣೆ ನೋಡೋಣ. ದುಬೈನಲ್ಲಿ ಇದ್ದೀವಿ ಅನ್ಕೊಳ್ಳೋಣ. ಆಗ ಅಲ್ಲಿನ ಒಂದು ಸಿಸ್ಟಮ್ ಏನಂದ್ರೆ, ಕಳ್ತನ ಮಾಡಿದ್ರೆ ಆ ಜಾಗದಲ್ಲೇ ತೀರ್ಪು ಕೊಡ್ತಾರೆ. ಹೇಗಂದ್ರೆ, ಇವಾಗ ನಾನ್ ಕಳ್ತನ ಮಾಡಿದ್ದೀನಿ ಅನ್ಕೊಳ್ಳೋಣ. ಅಲ್ಲಿ ಕಳ್ತನ ಮಾಡಿ ನಾನ್ ಸಿಕ್ಕಾಕೊಂಡ್ರೆ ಅಲ್ಲಿ ಆ ಜಾಗದಲ್ಲೇ ತೀರ್ಪು ಕೊಡ್ತಾರೆ. 50 ಚಡಿ ಇಟ್ಕೊಡ್ತೀನಿ ಅಂತಾರೆ. ಆಗ ನನ್ನ ಸ್ನೇಹಿತ ಇಟ್ಕೊಂಡು ಅವನ್ ಕೈಯಲ್ಲಿ ತಡಿಯಕ್ಕಾಗಲ್ಲ, ನನಗೆ ಆ 50 ಚಡಿ ಇಟ್ಕೊಡಿ ಅಂತ ಹೇಳ್ತಾರೆ. ಆಗ ಆ 4-5 ಚಡಿ ಸಹಿಸ್ಕೊಳಕ್ ಆಗಲ್ಲ, ನನ್ ಸ್ನೇಹಿತ ಎಲ್ಲಾ
ಆ ಚಡಿ ಏಟ್ನ ತಿಂದಾದ್ಮೇಲೆ ತಿರ್ಗಾ ನನ್ನನ್ನ ಕರೆದ್ಬಿಟ್ಟು ಚಡಿ ಏಟ್ ಕೊಡ್ತೀನಿ ಅಂದ್ರೆ ಇದು ನ್ಯಾಯನ? ಇದು ಅನ್ಯಾಯದ ತೀರ್ಪು, ನ್ಯಾಯದ ತೀರ್ಪಲ್ಲ. ಅದಕ್ಕೆ ಇದನ್ನೇ ಯೇಸು ಕ್ರಿಸ್ತರು ಹೇಳ್ತಾರೆ, ತೀರ್ಪು ಮಾಡೋದಕ್ಕಾಗಿ ಬಂದಿಲ್ಲ ಯೇಸು ಕ್ರಿಸ್ತರು ಲೋಕಕ್ಕೆ, ರಕ್ಷಿಸೋದಕ್ಕೆ ಬಂದಿರುವುದು. ಯೋಹಾನ 3:17 ಹೇಳ್ತಾರೆ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಿಸುವುದಕ್ಕಾಗಿ ಆತನನ್ನು ಕಳುಹಿಸಿಕೊಟ್ಟಿದ್ದಾರೆ, ಹೊರತು ತೀರ್ಪವಾಗುವುದಕ್ಕಲ್ಲ, ತೀರ್ಪು ಮಾಡುವುದಕ್ಕಾಗಿ ಅಲ್ಲ. ಸತ್ತವರೆಲ್ಲ ಯಾವಾಗ ಎದ್ದು ಬರ್ತಾರೆ ಅಂದ್ರೆ, ಯೇಸು ಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ 1,000 ವರ್ಷ ಆಳ್ವಿಕೆ ಮಾಡ್ತಾರಲ್ಲ, ಆವಾಗ ಯೇಸು ಕ್ರಿಸ್ತರು ಸಮಾಧಿಗಳಲ್ಲಿರುವವರನ್ನೆಲ್ಲ ಎಬ್ಬಿಸ್ತಾರೆ, ಎಬ್ಬಿಸ್ಬಿಟ್ಟು ಸೈತಾನ ಕಟ್ಟಾಕ್ತಾರೆ. ಸೈತಾನ ಏಕೆ ಕಟ್ಟಾಕ್ತಾರೆ ಅಂದ್ರೆ, ಇನ್ನು ಜನರನ್ನ ಮಂಕುಗೊಳಿಸ್ಬಾರ್ದು, ಮೋಸಗೊಳಿಸ್ಬಾರ್ದು ಅಂತ ಕಟ್ಟಾಕ್ತಾರೆ. ಆಮೇಲೆ ಈ ಪ್ರಪಂಚದ ದೇವರು ಎಲ್ಲರನ್ನು ಕಣ್ಣುಗಳನ್ನ ಮಂಕು ಮಾಡಬಾರ್ದು ಅಂತ ಕಟ್ಟಾಕ್ತಾರೆ. ಅವರಿಗೆ ಸತ್ಯ ತಿಳಿಯದ ರೀತಿಯಲ್ಲಿ ಸೈತಾನ ಕಟ್ಟಾಕ್ತಾರೆ, ಮೋಸಗೊಳಿಸದ ಹಾಗೆ ಕಟ್ಟಾಕ್ತಾರೆ. ಅದಕ್ಕೆ ಎಷ್ಟೋ ಜನ ಅವರಿಗೆ ನಾವು ಹೋಗಿ ಸುವಾರ್ತೆ ಸಾರಿದ್ರೆ ಅವ್ರು ಕೇಳೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಎರಡನೆಯ ಬರುವಿಕೆಯಲ್ಲಿ ಬಂದು ಮೊದಲು ಸೈತಾನ ಕಟ್ಟಾಕ್ತಾರೆ, ಯಾಕಂದ್ರೆ ಸತ್ಯ ಕೇಳಬೇಕು ಎಂದು ಎಲ್ಲರ ಕಣ್ಣುಗಳನ್ನು ತೆರೆಯುತ್ತಾರೆ. ಯೆಶಾಯ 29:18 ನೋಡ್ತೀವಿ, ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲುಗಳಲ್ಲಿಯೂ ಕುರುಡರು ಕಣ್ಣುಗಳು ಕಾಣುವುದು. ಯೇಸು ಕ್ರಿಸ್ತರ ರಾಜ್ಯದಲ್ಲಿ ಎಲ್ಲರೂ ಸತ್ಯ ಕೇಳುವರು. 1 ತಿಮೊಥಿ 2:3-6 ನೋಡ್ತೀವಿ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕನ್ನದೇ ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಅವರು ಯೇಸು, ನಮ್ಮ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸ್ಬಿಟ್ರು, ಮನುಷ್ಯನಾಗಿರುವ ಕ್ರಿಸ್ತ. ಈ ಸತ್ಯ ನಮ್ಮ ಕ್ರೈಸ್ತರಿಗೆ ಗೊತ್ತಿಲ್ಲ, ದೇವರಿಗೂ ಮನುಷ್ಯರಿಗೂ ತುಂಬಾ ಜನ ಇದ್ದಾರೆ ಅಂತ ಅನ್ಕೋತಾರೆ. ಈ ಸತ್ಯ ತಿಳಿಸುವುದಕ್ಕೆ ಯೇಸು ಕ್ರಿಸ್ತರು ಬರ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ದು, ನನ್ನ ನಾಮದಲ್ಲಿ ಬೇಡಿಕೊಳ್ಳಿರಿ ತಂದೆ ದೇವರು ಕೊಡುತ್ತಾರೆ ಎಂದು ಹೇಳಿದ್ದು. ಆಕಾಶದ ಕೆಳಗೆ ರಕ್ಷಣೆ ಕೊಡುವಂತ ಒಂದೇ ಒಂದು ನಾಮ ಯೇಸು ಕ್ರಿಸ್ತರ ನಾಮ. ಸತ್ಯವೇದ ಏನ್ ಹೇಳುತ್ತೆ ಅಂದ್ರೆ, ಮೊದಲು ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ನಂತರ ಸತ್ಯದ ಜ್ಞಾನ ಹೊಂದಬೇಕೆಂದು ಇದು ದೇವರ ಚಿತ್ತವಾಗಿದೆ. ಯಾಕೆಂದರೆ ದೇವರಿಗೆ ಚೆನ್ನಾಗಿ ಗೊತ್ತು, ಎಲ್ಲರೂ ಮರಣದಲ್ಲಿ ನಾಶವಾಗ್ತಿದ್ದಾರೆ, ಆ ನಾಶದಿಂದ ಇವರನ್ನೆಲ್ಲ ಮೊದಲು ರಕ್ಷಿಸಬೇಕು, ವಿಮೋಚಿಸ್ಬೇಕಂತ ಗೊತ್ತು. ಇದಾಗಿದ ನಂತರನೇ ಇವರಿಗೆ ಸತ್ಯದ ಜ್ಞಾನನ ಕೊಡಕ್ಕೆ ಸಾಧ್ಯ. ಇದನ್ನ ಮಾಡೋದಕ್ಕೆ ಯೇಸು ಕ್ರಿಸ್ತರು ಎರಡನೆಯ ಬರುವಿಕೆಯಲ್ಲಿ ಬರುವುದು, ತನ್ನ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಮಾಡಿ ಸತ್ತೋಗಿರುವವರೆಲ್ಲನನ್ನು ಎಬ್ಬಿಸಿ ಇದೇ ಭೂಮಿಗೆ ಕರೆಸ್ಕೊಂಡು ಬರ್ತಾರೆ, ಸೈತಾನ ಕಟ್ಟಾಕ್ತಾರೆ, ಆಗ ಆತ್ಮಿಕ ಕಣ್ಣು ಕಿವಿಗಳನ್ನೆಲ್ಲ ತೆರೆಯುತ್ತಾರೆ. ಇದೇ ಮಾಂಸಿಕ ಶರೀರದಲ್ಲಿ ಇದೇ ಭೂಮಿಯಲ್ಲಿ ಸತ್ಯನ ಕಳೀತಾರೆ. ಯೇಸು ಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ ಭೂಲೋಕದಲ್ಲಿ 1,000 ವರ್ಷ ಆಳ್ವಿಕೆ ಮಾಡುವಾಗ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಒಂದು ಪ್ರಾರ್ಥನೆ ಹೇಳ್ಕೊಡ್ತಾರೆ, ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಪರಲೋಕದಲ್ಲಿ ಹೇಗೆ ಕಣ್ಣೀರು, ಗೋಳಾಟ, ದುಃಖ, ಕೆಟ್ಟದು, ಮರಣ ಇಲ್ಲವೋ ಇದೇ ರೀತಿ ಭೂಲೋಕದಲ್ಲಿಯೂ ಬರಬೇಕು. ಈ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕನ್ನೇ ಯೇಸು ಕ್ರಿಸ್ತರು ಎರಡನೆಯ ಬರುವಿಕೆಯಲ್ಲಿ ಬರುವುದು. ಆಗ ಇಡೀ ಲೋಕಕ್ಕೆ ರಕ್ಷಣೆ ಸಿಗುತ್ತೆ, ಸತ್ತವರು ಎದ್ದು ಬರ್ತಾರೆ, ಸೈತಾನ ಕಟ್ಟಾಕಿ ಎಲ್ಲರಿಗೂ ಸತ್ಯದ ಜ್ಞಾನವನ್ನ ತಿಳಿಸ್ತಾರೆ. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತನ ಲೋಕ ರಕ್ಷಕ ಎಂದು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲು ಆಮೇಲೆ. ವೆರಿ ಗುಡ್, ಓಕೆ ಓಕೆ.
ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ್ಯರೇ ಅಂತ ನಾವು ಕೂಡ ಫಸ್ಟ್ ಅಲ್ವಾ ನೋಡಿ. ಅದನ್ನ ಆಕ್ಚುಲಿ ಏನಪ್ಪಾ ಅಂದ್ರೆ ಡಿಫಿಕಲ್ಟೀಸ್ ಒಂದು ಚಾಪ್ಟರ್ ನ ತಗೊಂಡು ಒಂದು ಸಬ್ಜೆಕ್ಟ್ ನ ನಾಲ್ಕು ಭಾಗ ಮಾಡ್ಕೊಂಡು ಎಲ್ಲೂ ಕೂಡ ಏನಾಗ್ಲಿಲ್ಲ ಕಟ್ ಆಗ್ಲಿಲ್ಲ. ಎಲ್ಲಿ ಮಿಸ್ ಮಾಡಿದ್ರೆ ಅಷ್ಟು ಅವ್ರು ಪ್ರಿಪೇರ್ ಮಾಡಿದ್ರು. ಮೊದಲೇ ವಿಷಯ ಇರ್ಲೇಬೇಕು, ಯಾಕಂದ್ರೆ ಮಕ್ಕಳು ಅವ್ರ ಆಸಕ್ತಿ ನೋಡ್ರಿ, ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿರ್ಬೋದು, ಎಷ್ಟು ಆಸಕ್ತಿ ಇರ್ಬೋದು, ಇಲ್ಲಿ ಬಂದು ಮಾತಾಡ್ಬೇಕಂದ್ರೆ ಎಷ್ಟು ಇರ್ಬೇಕು, ಎಷ್ಟು ಪ್ರಿಪೇರ್ ಮಾಡಿದ್ದಾರೆ. ಸೊ ಮುಖ್ಯವಾಗಿ ನಾಲ್ಕು ಜೋಶ್ವಾ, ನಕುಲ್, ತರುಣ್, ಪೃಥ್ವಿ, ಆ ರಾನ್ಸಮ್ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದ್ರು ಅಲ್ವಾ. ಹಾ, ಎಲ್ಲೂ ಕೂಡ ಯಾವ್ದು ಪಾಯಿಂಟ್ ಮಿಸ್ ಆಗಲಿಲ್ಲ. ಇದು ತುಂಬಾ ಬ್ಯೂಟಿಫುಲ್ ಆದಂತ ವಿಷಯ, ದೇವರವನ ಆಶೀರ್ವದಿಸಲಿ. ಮಕ್ಕಳು ಕೂಡ ಎಲ್ರು ಕೂಡ ತುಂಬಾ ಪ್ರಿಪೇರ್ ಆಗಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಅವನ್ನ ಪ್ರಿಪೇರ್ ಮಾಡಿದ್ದಾರೆ ಟೀಚರ್ಸ್ ಅಲ್ವಾ. ನಿಜವಾಗ್ಲು ಅಲ್ವಾ, ಮುಖ್ಯವಾಗಿ ಅದ್ರಲ್ಲಿ ನಮ್ಮ ಸಹೋದರಿ ರೇಷ್ಮಾ ಮತ್ತೆ ಸಹೋದರಿ ಸುಧಾ ಅವರು ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಯಾಕಂದ್ರೆ ನಿಮ್ಗೆಲ್ಲ ಪೇರೆಂಟ್ಸ್ ಗೊತ್ತಿರುತ್ತೆ ಅವ್ರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಅವ್ರಿಗೆ. ಫೋನ್ ಮಾಡಿ ಎಲ್ಲ ನಮ್ಗೆಲ್ಲ ಇದ್ ಮಾಡ್ತೀವಿ ನಾವು ಬಿಡಿ ಅಂತ ಹೇಳ್ತಿದ್ವಿ. ಅವರು ಅಷ್ಟು ನಿಜವಾಗ್ ಇವಾಗ ಅನಿಸ್ತಾ ಇದೆ, ಅವರು ರೆಸ್ಪಾನ್ಸ್ ತಗೊಳ್ತಾ ಇದ್ರೆ ಈ ಆಂಗಲ್ ಅಲ್ಲಿ ಬರ್ತಾ ಇರ್ಲಿಲ್ಲ. ಅವ್ರ ಎಫರ್ಟ್ ನೋಡ್ರಿ ಮಕ್ಳು ಎಷ್ಟು ಚೆನ್ನಾಗಿ, ಯಾರು ಏನು ಇದಾಗ್ಲಿಲ್ಲ ಅಲ್ವಾ, ಎಲ್ಲ ಬಂದು ಅಷ್ಟು ಬೋಲ್ಡ್ ಆಗಿ ಮಾತಾಡೋಗಿದೆ. ಖಂಡಿತವಾಗ್ಲು ಈಗ ನಮ್ಮ ರೇಷ್ಮಾ ತಂಗಿ ಇಲ್ಲ ಪಾಪ, ಅವ್ರು ಅಲ್ಲಿದ್ರು ಕೂಡ ಏನ್ ಮಾಡಿದ್ರೆ ಎಲ್ರಿಗೂ ಫೋನ್ ಮಾಡ್ಕೊಂಡು ಎಲ್ಲ ಕಾಲ್ ಮಾಡ್ಕೊಂಡು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ನಿಜವಾಗ್ಲೂ ಇದು ದೊಡ್ಡ ಒಂದು ಸೇವೆ ಅಂತ ಹೇಳ್ಬೋದು. ಮಕ್ಳಿಗೋಸ್ಕರ ಅವ್ರು ಮಾಡ್ತಿದ್ದ ಸೇವೆ, ಇನ್ನು ಹೆಚ್ಚಾಗಿ ಅವರು ಈ ಒಂದು ಸೇವೆನ ಮಾಡ್ಲಿ, ಮಕ್ಳು ಕೂಡ ಇನ್ನೂ ಹೆಚ್ಚಾಗಿ ದೇವ್ರ ವಿಷಯದಲ್ಲಿ ಬೆರಿಬೇಕು. ಅದೇ ನಮ್ಗೆ ಸಂತೋಷ ಅಲ್ವಾ. ಯಾಕಂದ್ರೆ ಒಂದು ವಾಕ್ಯ ಇದೆಯಲ್ಲ, ಮೂರು ಯೋಹಾನ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಓದಿ ಕನ್ನಡದಲ್ಲಿ. ಮೂರು ಯೋಹಾನ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ. ಫಸ್ಟ್ ಚಾಪ್ಟರ್ ಫೋರ್ತ್ ವರ್ಸ್. ನಾನು ಬಹಳ ಸಂತೋಷ ಪಡುತ್ತೇನೆ, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ ಅಲ್ವಾ. ಅದಕ್ಕಿಂತ ಸಂತೋಷ ನಮ್ ಬೇಕಾ? ನಮ್ಮ ಮಕ್ಕಳಿಗೆ ನಾವ್ ಏನೇ ಕೊಟ್ರು, ಎಷ್ಟೇ ಆಸ್ತಿ ಸೇರಿಸಿಟ್ರು, ದೇವ್ರ ವಾಕ್ಯನ ಕಲಿತಾರೆ ನೋಡ್ರಿ, ಅದಕ್ಕಿಂತ ದೊಡ್ಡ ಒಂದು ವಿಷಯ ಯಾವುದೋ ಇರ್ಲಿಲ್ಲ. ಹಾಗಾಗಿ ಪೇರೆಂಟ್ಸ್ ನೀವು ಮಾಡಿದಂತ ಸಪೋರ್ಟ್ ಇರ್ಲಿ, ನಮ್ಮ ಸಹೋದರಿ ತಗೊಂಡ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಲಿ, ಖಂಡಿತವಾಗ್ಲೂ ದೇವ್ರಿಗೆ ತುಂಬಾ ಮೆಚ್ಚುಗೆ ಆಗುತ್ತೆ. ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಲಿ. ಹಾಗಾಗಿ ಬರುವಂತ ದಿನಗಳು ಕೂಡ ಇದೇ ರೀತಿಯಾಗಿ ಮುಂದುವರಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಕೊನೆಗಾಗಿ ವೋಟ್ ಆಫ್ ಥ್ಯಾಂಕ್ಸ್ ಅದನ್ನ ಕೂಡ ನಮ್ಮ ಮಧ್ಯದಲ್ಲಿರುವಂತಹ ಸಾಕ್ಷಿ ಅವರು ತಿಳಿಸ್ಕೊಂಡಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು, ನಮ್ಮ ರಕ್ಷಕರು ಒಡೆಯನಾಗಿರುವಂತ ಯೇಸು ಕೃಷ್ಣ ನಮ್ದಲು ವಂದನೆಗಳು ಸಲ್ಲಿಸುತ್ತೇನೆ. ದೇವರೊಂದು ಪ್ರೀತಿ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಸ್ವಲ್ಪ ಇರುವಂತಹ ಕ್ಷಣಗಳನ್ನ ಆತರ ಸನ್ನಿಧಾನದಲ್ಲಿ ಕಳೆಯೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೊಟ್ಟಂತ ಉಳ್ಳಾರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ಯಾರೋ ಒಂದು ಪಕ್ಷಪಾತ ಇಲ್ಲ, ಅವ್ರವ್ರಿಗೆ ಏಜ್ ತಕ್ಕಂತೆ, ಅವ್ರ ಮೆಚುರಿಟಿ ತಕ್ಕಂತೆ ಅದನ್ನ ಒಂದು ಧೈರ್ಯವಾಗಿ ಏನ್ ಮಾಡಿದ್ದಾರೆ, ಬಂದು ಮಾತಾಡಿದಾರೆ. ಅದರ ಯಾರೇ ಆಗ್ಲಿ ಬಂದು ಒಂದ್ ನಿಮಿಷ ಮಾತಾಡಿ ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿ ಗೊತ್ತಾಗ್ತದೆ ಸೀನ್ ಅಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ನಮ್ಗೇನಾಗ್ತದೆ, ನೀವೆಲ್ಲ ನೋಡ್ತಾರ ನೋಡಿ ನಮ್ಗೆ ಒಂದ್ ಸ್ವಲ್ಪ ಏನಂತಾರೆ ಮೀಟ್ ರಫ್ ಆಗ್ಬಿಡ್ತಾರೆ. ಸೊ ಅದರಿಂದ ಆ ಮಕ್ಕಳೆಲ್ಲ ಬಂದು ಮಾತಾಡಂದ್ರೆ ಇಟ್ಸ್ ರಿಯಲಿ ಅಪ್ರಿಷಿಯೇಬಲ್. ಅದರ ಅದು ಖಂಡಿತವಾಗೂ ಏನಂತಂದ್ರೆ ದೇವ್ರ ಕೃಪೆನೆ. ಯಾಕಂದ್ರೆ ಏನ್ ಬೇಕಾದ್ರೂ ಬಂದು ಮಾತಾಡ್ಬೋದು, ದೇವ್ರ ವಾಕ್ಯರು ಬಂದು ಮಾತಾಡಿ ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಅದ್ರ ಯಾಕಂದ್ರೆ ಫ್ಯಾಮಿಲಿ ಅಂದ್ರೆ ಏನ್ ಬೇಕಾದ್ರೂ ಬಿಡೇ ಬಿಡ್ಬೋದು, ಎಲ್ಲರೂ ಗೊತ್ತಿರೋರೆಲ್ಲ ಸುಳ್ಳು ಕೇಳವ್ರೆ, ಇದು ಸುಳ್ಳು ಎರಡ್ ಮೂರು ಸುಳ್ಳು ಹೇಳೋದು ಏನ್ ಗೊತ್ತಾಗಲ್ಲ. ಅದ್ರ ಇಲ್ಲಿ ಸತ್ಯನ ಹೆಂಗ್ ಮಾತಾಡ್ಬೇಕು, ವಾಕ್ಯದ ಮುಖಾಂತರ ವಾಕ್ಯದ ಒಂದು ಅಡಿಪಡಿಯಲ್ಲಿ ಏನ್ ಮಾಡ್ಬೇಕು ಅದ್ ಮಾತಾಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಇದನ್ನ ನಮ್ಮ ಮಕ್ಳುಗಳು ಅದ್ರಲ್ಲಿ ಮಾಡಿದ್ದಾರೆ. ಯೋಹಾನ ಹೇಳದಂತೆ ಅದಕ್ಕಿಂತ ಸಂತೋಷ ತಂದೆ ತಾಯಿಗೆ ಇನ್ನೇನು ಇಲ್ಲ ಅಲ್ವರ. ಸರಿಂದ ಎಲ್ಲಾ ಸಹೋದರ ಸಹೋದರಿಗಳಿಗೂ, ಆಮೇಲೆ ಪಾಲ್ಗೊಂಡಂತ ಎಲ್ಲಾ ಮಕ್ಳುಗಳಿಗೂ ಆಶೀರ್ವದಿಸ್ಲಿ, ದೇವರು ಕೃಪೆ ಕೊಟ್ಟು ನಡೆಸ್ಲಿ. ಇದ್ರ ಏನಂದ್ರೆ ಮಕ್ಳುಗಳಲ್ಲಿ ತಂದೆ ತಾಯಿಯಿಂದ ಗಮನದಲ್ಲಿ ಇಟ್ಕೊಬೇಕು. ಮಕ್ಳುಗಳು ಕೂಡ ನಮ್ಮಲ್ಲಿ ಯಾವ್ದೇ ರೀತಿ ಹೆಮ್ಮೆ ಏನಾಗ್ಬಾರ್ದು, ಹೆಮ್ಮೆಯ ಮನೋಭಾವ ಏನಾಗ್ಬಾರ್ದು ಬರ್ಬಾರ್ದು. ಯಾಕಂತಂದ್ರೆ ಈ ಪಬ್ಲಿಕ್ ಸ್ಪೀಕರ್ಗಳಿಗೆ ಇದು ತುಂಬಾ ಏನಾಗಿದೆ ಸಾಧ್ಯತೆಗಳು. ಯಾಕಂದ್ರೆ ನಾನು ಒಂದು ಸ್ಪೀಕರೇ, ನಾನೇನು ಒಳ್ಳೆ ಸ್ಪೀಕರ್ ಅಲ್ಲ, ಆದ್ರೂ ಕೂಡ ಈ ಒಂದು ಫೀಲಿಂಗ್ಸ್ ನಮ್ಗೆ ಏನಾಗ್ತದೆ, ಎಮೋಷನ್ಸ್ ಬಂದ್ಬಿಡ್ತಾರೆ. ಅಂದ್ರೆ ಏನಂದ್ರೆ ನಾವು ಎಲ್ಲಕ್ಕಿಂತ ಚೆನ್ನಾಗಿ ಮಾತಾಡ್ತೀವಿ, ಅದು ಯಾವಾಗ ನಮ್ಮಲ್ಲಿ ಬರ್ತದ ಅವಾಗ ಖಂಡಿತವಾಗೂ ದೇವರ ಪವಿತ್ರ ಆತ್ಮ ಪ್ರೇರಣೆಯಿಂದ ನಾವು ಮಾತಾಡಕ್ಕೆ ಸಾಧ್ಯ, ಅದು ಗೊತ್ತಾಗ್ಬಿಡ್ತಾರೆ. ಅದನ್ನ ನಾವು ಸಬ್ಡ್ಯೂ ಮಾಡ್ಬೇಕು. ತಂದೆ ತಾಯಿಗಳು ಮಕ್ಳುಗಳು ಕೂಡ ಏನ್ ಮಾಡ್ಬೇಕು, ಗುಣನ ಕಳಿಸ್ಬೇಕು. ಅದರ ಎಷ್ಟು ನಾವು ನಮ್ಮ ಸ್ಪಿರಿಟ್ ಅಧೀನದಲ್ಲಿ ಇಟ್ಕೊಂಡು ತಗ್ಗಿಸ್ಕೊಂಡು ದೇವ್ರ ವಾಕ್ಯದಲ್ಲಿ ನಾವು ಬೆಳಿತಿರೋ, ದೇವ್ರು ನಮ್ನ ಅಷ್ಟೇ ಉನ್ನತವಾಗಿ ಏನ್ ಮಾಡ್ತಾರೆ. ನಾವ್ ಎತ್ತ ನಾವು ನಮ್ಮ ಜೀವನದಲ್ಲಿ ನಾವ್ ಎಷ್ಟೋ ಸ್ಪೀಕರ್ಗಳು ಏನ್ ಮಾಡಿದ್ ನೋಡಿದ್ರೆ, ನಮ್ಮ ಸುರೇಶ್ ಅಂಕಲೆ ತಗೊಳ್ಳಿ, ಅವ್ರ ಏನ್ ಟ್ಯಾಲೆಂಟ್, ಅವ್ರ ತರ ಟ್ಯಾಲೆಂಟ್ ನಾ ಇದ್ರೊಳಗೆ ನೋಡಿಲ್ಲ ಬಿಟ್ಟಿರ್ತೀನಿ. ಅಂದ್ರೆ ಎಕ್ಸಲೆಂಟ್ ಸ್ಪೀಕರ್ ಅಂದ್ರ ಏನ
ಆದ್ರೂ ನಮ್ಮ ಸುರೇಶ್ ಅಂಕಲ್ ಮಾತಾಡ್ಬೇಕ್ರೆ ಎಷ್ಟು ದೀನಭಾವದಿಂದ ಎಷ್ಟು ತಗ್ಗಿಸ್ಕೊಂಡು ಮಾತಾಡ್ತಾರೆ, ಅವ್ರು ಮಾತಾಡೋ ಮಾತುಗಳು ನಮ್ಗೆ ಏನಾಗ್ತೈತೆ ದಿನ ಒಂಥರ ತುಂಬಾ ಪ್ರಯೋಜನ ಆಗೈತು. ಸೊ ಇದೆಲ್ಲ ಏನಂದ್ರೆ ನಮ್ಗೊಂಥರ ಮಾದರಿ. ಇದೇ ತರ ನಾವು ಎಷ್ಟೋ ಜನಗಳು ನೋಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿರೋರು, ಅವರು ಇವತ್ತು ಸತ್ಯಲ್ಲಿ ಏನಾಗಿಲ್ಲ ಇಲ್ಲ. ಸೊ ಅದನ್ನ ಇದು ನಾವ್ ಏನ್ ಮಾಡ್ಬೇಕು ಗಮನದಲ್ಲಿ ಇಟ್ಕೊಂಡ್ಬೇಕಂದ್ರ, ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಯಂಗ್ಸ್ಟರ್ಸ್ ಗಳನ್ನ ಪ್ರೇರಣೆ ಮಾಡ್ತೀವಿ, ಪ್ರೋತ್ಸಾಹ ಪಡಿಸ್ತೀವಿ ಅಂದ್ರ ನೀವೆಲ್ಲ ನೋಡಿರ್ಬೋದು ಅಂದ್ರ ಸತ್ಯ ಕೇಳಿರೋ ವಿಚಾರದಲ್ಲಿ ನಮಗೆ ನಮ್ ಜೊತೆಗೆ ಪಾಠ ಕಲಿತಂತ ಬದ್ಧಸ್ಗಳಿಗೆ ಎಲ್ಲರೂ ನಮ್ಮ ತರನೇ ಇರ್ಬೇಕು ಅಂತ ಎಲ್ಲರಿಗೂ ಈಕ್ವಲ್ ಆಗಿ ಏನ್ ಮಾಡ್ತೀವಿ ನಾವು ಮೋಟಿವೇಟ್ ಮಾಡ್ತೀವಿ ಅಂದ್ರ, ಸೊ ಅದನ್ನ ಸಹೋದರಗಳು ಏನ್ ಮಾಡ್ಕೊಬಾರ್ದು, ಸಹೋದರಿಗಳಾಗ್ಲಿ ದುರುಪಯೋಗ ಪಡಿಸ್ಕೊಂಡ್ಬಾರ್ದು. ನಾವೆಲ್ಲರೂ ಒಟ್ಟಾಗಿ ಇದ್ದು ಐಕ್ಯದಲ್ಲಿ ಇದ್ರೆ ಇನ್ನ ತುಂಬಾ ಏನ್ ಮಾಡ್ಬೋದು ಕೆಲಸಗಳನ್ನ ಮಾಡ್ಬೋದು. ದೇವ್ರ ಅನೇಕ ವರ್ಷಗಳೇ ಅವಕಾಶಗಳ ಏನ್ ಮಾಡೋದು ದೇವ್ರು ತೆಗಿತಾರ ಅಂದ್ರ, ಬೈಬಲ್ ಹೇಳ್ತಾರ ದೇವ್ರು ತೆರೆಯೋದನ್ನ ಯಾರು ಮುಚ್ಚೋದಿಕ್ಕೆ ಸಾಧ್ಯ ಇಲ್ಲ ಅದರ. ಆಮೇಲೆ ದೇವ್ರು ಮುಚ್ಚಿದ್ರೆ ಯಾರು ಅದೇನ್ ಮಾಡಕ್ಕಾಗಲ್ಲ, ತೆರೆಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಮಾಡಬೇಕಾದ ಕೆಲಸಗಳು ಏನ್ ವಿಪರೀತ ಏನಾಗಿದೆ ಇದೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇದನ್ನ ನಾವೆಲ್ಲ ಗಮನ ಇಟ್ಕೊಂಡು ಏನ್ ಮಾಡೋಣ ನಾವು ಮುಂದೆ ಬರೋ ದಿನಗಳಲ್ಲಿ ನಾವು ಮಾಡೋಣ. ಮುಖ್ಯವಾಗಿ ಈ ಪುಟಾಣಿ ಮಕ್ಕಳುಗಳು ಅವ್ರು ಮಾತಾಡಿದಂತ ಮಾತುಗಳಿಗೆ ಅವ್ರಿಗೆ ತುಂಬಾ ಒಂದು ಎಂಕರೇಜ್ ಆಗತ್ತರ ಒಂದು ಚಿಕ್ಕದಾಗಿರೋ ಒಂದು ಗಿಫ್ಟ್ ಕೊಡೋಣ ಅಂತಿದ್ರಿ. ಇಂದ ಒಬ್ಬೊಬ್ಬರ ಹೆಸರುಗಳನ್ನ ಕರಿತೀರಿ, ದಯವಿಟ್ಟು ಅವ್ರಿಗೆ ಗಿಫ್ಟ್ ಗಳು ಕೊಡೋದಕ್ಕೆ ಕೆಲವೊಂದು ಸಹೋದರ ಸಹೋದರಿಗಳನ್ನ ಕರಿತೀನಿ, ಅವ್ರು ಬರ್ಬೇಕಾಗ್ತದೆ. ಮೊದಲನೇದಾಗಿ ಸ್ಟೆಲ್ಲಾ ಸಿಸ್ಟರ್ ಬರ್ತೀರಾ, ರುಷಿತಾ ಇಲ್ವಾ ಗಿಫ್ಟ್ ಕೊಡವಾ ಆಂಟಿ ಆಂಟಿ ಇಲ್ಲ ನೋಡ ಆಂಟಿ ಫೋಟೋ ಫೋಟೋ ನೋಡ್ಬ. ನೆಕ್ಸ್ಟ್ ಚೈತನ್ಯ, ನೆಕ್ಸ್ಟ್ ಚೈತನ್ಯ ಇದೆ ಇಷ್ಟ ಇನ್ನು ತುಂಬಾ ಚೈತನ್ಯ ಓಕೆ. ನೆಕ್ಸ್ಟ್ ತರಸ್ಟ್ ತರುಣ್ ಲೋಕೇಶ್ ಹಂಗೆ ಜೋನಾಥನ್ ಕೃಷ್ಣ. ನೆಕ್ಸ್ಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಬ್ರದರ್ ಪ್ಲೀಸ್ ಕಮ್ ಯುವಂಗ್ಲಿ, ಬ್ರದರ್ ಕಮ್ ಹೀಮಿ ಯುವಂಗ್ಲಿ. ನಮ್ಮ ಸೈಜು ಸೈಜು ಬ್ರದರ್, ಬ್ರದರು ಇಲ್ಲೇ ಇರೋದು, ಇಲ್ಲೇ ಔಟ್ ಅಲ್ಲಿ ಇರೋದು, ಅವರು ಕೊಚ್ಚಿನ್ ಅವರು ಕೇರಳದ, ಅವರು ಪಾಠ ಕೇಳ್ತಾ ಇದ್ದಾರೆ. ಸಾಕ್ಷಿ ಮತ್ತೆ ಪ್ರಿಯಾ ಪರವಾಗಿ ನಮ್ಮ ಮಂಜುಳಾ ಸ್ಟರ್ ಕೊನಿ ಒಂದು ಒಂದು ನೀವು ಬನ್ನಿ, ಇನ್ನೊಬ್ರು ನಾಯಕ್ ಬ್ರದರ್ ತಂಗಿದ ಅಷ್ಟ ಬನ್ನಿ, ಇಬ್ರು ಮಕ್ಕಳ ಪರವಾಗಿ ನೀವೊಬ್ರು ಬೀಸ್ಕೊಳ್ಳಿ. ಓಕೆ. ನೆಕ್ಸ್ಟ್ ಸ್ಯಾಮ್ಯುಯಲ್ ವೀರಭದ್ರ, ಸ್ಯಾಮ್ಯುಯಲ್ ಬ್ರದರ್ಗೆ ಕೊಡಬೇಕಾಗಿ ಅಶೋಕ್ ಬ್ರದರ್ ಕೊಡಿ. ಅಶೋಕ್ ಬ್ರದರ್ ಸರ್ಪ್ರೈಸ್ ಆಗ್ಬಿಟ್ಟಿದೆ, ಇದ್ಯಾಕೆ ನಮ್ಗೆ ಹಿಂಗ್ ಕೊಡ್ತಾವ್ರೆ ಅಂತ ಬಹಳ ವರ್ಷ ಕಲ್ಕತ್ತೆ. ಸರಿ, ನೆಕ್ಸ್ಟ್ ನಿಖಿತಾ. ಥ್ಯಾಂಕ್ ಯು ಅಶೋಕ್ ಬ್ರದರ್. ಓಕೆ, ನೆಕ್ಸ್ಟ್ ಅನಿತಾ ಸರ್, ಅನಿತಾ ಕಾಮತ್ ಬನ್ನಿ. ಜೋ ಹೌದ್ರಾ, ಸರಿ ಓಕೆ. ಅಶೋಕ್ ಬ್ರದರ್, ಅಶೋಕ್ ಬ್ರದರ್ ಬನ್ನಿ ಬನ್ರಿ. ಜೋಯಲ್ ಕೃಷ್ಣ,
ತನುಷಾ ಲೋಕೇಶ್, ತನುಷಾ ಲೋಕೇಶ್. ಥ್ಯಾಂಕ್ ಯು ಶುಕ್ರ. ರಶ್ಮಿ ಸಿಸ್ಟರ್ ವೆಲ್ಕಮ್. ನಮ್ಮ ರಶ್ಮಿ ಸಿಸ್ಟರ್ ಸರ್ಪ್ರೈಸ್ ಗೆಸ್ಟ್, ನಾನು ನೋಡ್ಬಿಟ್ಟು ನಂಗೆ ಶಾಕ್ ಆಗ್ಬಿಡ್ತು. ವೆರಿ ಗುಡ್, ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಫಾರ್ ಕಮಿಂಗ್ ಹಿಯರ್. ವಾಸು ದಾವಣಗೆರೆ. ಹಿ ಈಸ್ ವೆಲ್ ಪ್ರಿಪೇರ್ಡ್. ಅತ್ಸಾ ಮೆನೋರಾ. ಥ್ಯಾಂಕ್ ಯು. ನೆಕ್ಸ್ಟ್ ಗೌರವ್ ಮಾಸ್ಟರ್ ಬನ್ನಿ. ರಶ್ಮಿ ಗೌರವ್ ಮಾಸ್ಟರ್ ಬನ್ನಿ. ಜೋಶ್ವಾ ಕೆವಿನ್. ನೆಕ್ಸ್ಟ್ ನಕುಲ್. ಓಕೆ ಥ್ಯಾಂಕ್ ಯು ಗೌರವ್ ಮಾಸ್ಟರ್. ಓಕೆ ಸುಭಾಷ್ ಸರ್ ಬನ್ನಿ. ತರುಣ್, ತರುಣ್ ಬಾಬಾ. ನೆಕ್ಸ್ಟ್ ಪೃಥ್ವಿ. ಓಕೆ ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕೂಟನ ಅಂತ್ಯ ಮಾಡುವಾಗ ಮುಖ್ಯವಾಗಿ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಒಂದು ಇನ್ವಿಟೇಷನ್ ಕನ್ಸಿಡರ್ ಮಾಡಿ ನೀವೆಲ್ಲ ಬಂದಿದ್ದೀರಾ, ತುಂಬಾ ದೂರದಿಂದ ಬಂದಿದ್ದೀರಾ, ಚೆನ್ನಾಗಿ ಪ್ರಯಾಸ ಪಟ್ಟಿ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ. ಅಂದ ದೇವ್ ನಿಮ್ಮನ್ನೆಲ್ಲನೂ ಆಶೀರ್ವದಿಸಲಿ. ಅದೇ ತರ ಈ ಕೂಟನ ನಾವು ಆರ್ಗನೈಸ್ ಮಾಡೋದಕ್ಕೆ, ಆಮೇಲೆ ಎಲ್ಲಾ ರೀತಿ ಸಹಾಯ ಮಾಡೋದಕ್ಕೆ ಇರೋಂತ ಅನೇಕ ಜನ ಸಹೋದರ ಸಹೋದರಿಗಳಿಗೂ ಕೂಡ ನಾವು ತುಂಬಾ ಧನ್ಯವಾದಗಳಾಗ್ತೀವಿ. ಮುಖ್ಯವಾಗಿ ಪ್ರಾವಿಷನ್ ಪರ್ಚೇಸ್ ಮಾಡೋದ್ರಿಂದ, ಆಮೇಲೆ ತರಕಾರಿ ಪರ್ಚೇಸ್ ಮಾಡಕ್ಕೆ ಅಂತ ಅನೇಕ ಸಹೋದರ ಸಹೋದರಿಗಳೆಲ್ಲ ಹೆಲ್ಪ್ ಮಾಡಿದ್ರು. ದೇವರನ್ನ ಆಶೀರ್ವದಿಸಲಿ. ಆಮೇಲೆ ಪವರ್ ಪಾಯಿಂಟ್ ನ ಪ್ರಿಪೇರ್ ಮಾಡೋದಕ್ಕೆ, ಈ ಸ್ಲೈಡ್ಸ್ ಗಳನ್ನ ಹಾಕೋದಕ್ಕೆ ಕೂಡ ಅನೇಕ ಪ್ರೊಫೆಸರ್ಸ್ ಎಲ್ಲ ಏನ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ದೇವರ ಆಶೀರ್ವದಿಸಲಿ. ಈ ತರ ಸಂಡೇ ಕ್ಲಾಸ್ ಮಕ್ಕಳುಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಇರೋಂತ ಸಹೋದರ ಸಹೋದರಿಗಳನ್ನ ಕೂಡ ದೇವರು ಏನ್ ಮಾಡ್ಲಿ, ಅವ್ರನ್ನ ಆಶೀರ್ವದಿಸಲಿ. ಇದೇ ರೀತಿ ಇನ್ನ ಅನೇಕ ಜನ ಸಹೋದರ ಸಹೋದರಿಗಳು ನಮಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ಅನೇಕ ಸಹಾಯಗಳು ಮಾಡಿದ್ರೆ, ಅಡಿಗೆ ಮಾಡಕ್ಕಿರ್ಬೋದು ಅಥವಾ ಮನೆಯಲ್ಲಿ ತುಂಬಾ ಹೆಲ್ಪ್ ಮಾಡಂತ ಒಂದು ಸಹೋದರ ಸಹೋದರಿಗಳಿರ್ಬೋದು, ಇವನ್ನೆಲ್ಲರೂ ದೇವರ ಆಶೀರ್ವದಿಸಲಿ. ಅದೇ ರೀತಿ ನೋಡ್ಬೇಕಾದ್ರೆ ಎಲ್ಲರಿಗಿಂತ ಮೇಲಾಗಿ ನಮ್ಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಪ್ರಾರ್ಥನೆಗಳಲ್ಲಿ ಏನ್ ಮಾಡಿದ್ದಾರೆ, ನೀವೆಲ್ಲ ಇದನ್ನ ಎತ್ತಿಟ್ಟಿದ್ದೀರಾ. ಅದನ್ನ ಅದಕ್ಕಾಗಿ ನಿಮ್ಮೆಲ್ಲಾ ಸಹೋದರ ಸಹೋದರಿಗಳು ಕೂಡ ಸಭೆಯ ಪರವಾಗಿ ನಾವು ಕೃತಜ್ಞತೆಗಳಾಗಿದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಈ ಒಂದು ಕೂಟ ಅಂತ್ಯ ಮಾಡುವಾಗ ನಾವು ಹಾಡುವಂತ ಸಂಗೀತಗಳಲ್ಲಿ ಗಾಡ್ ಬಿ ವಿತ್ ಯು ಟಿಲ್ ವಿ ಮೀಟ್ ಅಗೇನ್ ಅಂತ ಹಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಮೀಟಿಂಗ್ ಆಗಿದ ನಂತರ, ಸಾಂಗ್ ಆಗಿದ ನಂತರ ಒಂದು ಗ್ರೂಪ್ ಫೋಟೋ ಇರ್ತಾರೆ. ಸೊ ದಯವಿಟ್ಟು ಎಲ್ಲಾ ಸಹೋದರ ಸಹೋದರಿಗಳು ಏನ್ ಸಹಕರಿಸ್ಬೇಕು ಅಂದ್ರೆ, ಬ್ರದರ್ಸ್ ಗಳು ಕೇಳ ಬನ್ನಿ, ಎಲ್ಲಾ ಫುಲ್ ಸಾಮಾನುಗಳ ಮೇಲೆ ಎತ್ಕೊಂಡ್ಬರಕ್ಕೆ. ಸಿಸ್ಟರ್ಸ್ ಗಳೆಲ್ಲ ದಯವಿಟ್ಟು ಚೇರ್ ಗಳು ಏನ್ ಮಾಡಿ, ಅಥವಾ ರೋಸ್ ಗಳಿಗೆ ಏನ್ ಮಾಡಿ ನೀವು ಹಾಕಿ, ಆಮೇಲೆ ಎಲ್ಲರೂ ರಿಲ್ಯಾಕ್ಸ್ ಆಗಿ ಏನ್ ಮಾಡಿ ಊಟ ತಿನ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊಂತೀವಿ. ಇಸ್ರೇಲ್ ಜನಗಳಿಗೆ ಊಟ ತಿನ್ಬೇಕಾದ್ರೆ ಹೇಗೆ ತಿನ್ನು ಅಂತ ಹೇಳಿದ್ರು ಪಸ್ಕಾ ಸಮಯದಲ್ಲಿ ಅಂತಂದ್ರೆ, ಏನ್ ಮಾಡ್ಬೇಕು ನೀವು ನಡುಕಟ್ಟನ್ನ ಕಟ್ಕೊಂಡು ಏನ್ರಿ ಕೋಲ್ ಇಟ್ಕೊಂಡು ಏನ್ರಿ ಕೆರ ಹಾಕೊಂಡು ನೀವು ಎಂತ ರಭಸವಾಗಿ ತಿನ್ಬೇಕು ಅಂತ ಹೇಳ್ತಾರೆ. ಇದೇನು ಪಾಸ್ ಅವರಲ್ಲ, ಅದರಿಂದ ನೀವು ಏನಾದ್ರು ಮಾಡಕ್ ಹೋಗ್ಬಿಡಿ. ಸೊಂಟದ ಬೆಲ್ಟ್ ಎಲ್ಲ ಲೂಸ್ ಮಾಡ್ಕೊಳ್ಳಿ, ಅದರ ಕೆರೆಗಳೆಲ್ಲ ಬಿಚ್ಚಿ ಆರಾಮ ಕೂತ್ಕೊಂತೀನಿ, ರಿಲ್ಯಾಕ್ಸ್ ತಿನ್ಬಿಟ್ಟು ಆರಾಮಾಗಿ ಏನ್ ಮಾಡಿ ನೀವು ಹೋಗಿದ್ದೆ ಹತ್ರ. ಸೊ ಏನೋ ನೀವು ಟೆನ್ಷನ್ ತಗೊಂಬಿಡಿ ಹತ್ರ, ಎಲ್ಲರೂ ಸಂತೋಷವಾಗಿರಿ ಅಂತ ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇಲೆ ಗ್ರೂಪ್ ಫೋಟೋ ಇರ್ತಾರೆ, ಸೊ ದಯವಿಟ್ಟು ಎಲ್ಲರೂ ಏನ್ ಮಾಡಿ ಈ ಗ್ರೂಪ್ ಫೋಟೋ ಎಲ್ಲ ಪಾಲ್ಗೊಳ್ಳಿ ಅಂತ ಹೇಳ್ಕೊತೀರಿ. ಕೊನೆಯದಾಗಿ ಮಾಡುವಂತ ಸಂಗೀತಗಳಲ್ಲಿ ಗಾಡ್ ಬಿ ವಿತ್ ಯು ಟು ಬಿ ಮೀಟ್ ಅಗೇನ್, ಇದಾಗಿದ ನಂತರ ನಮ್ಮ ನಡುವೆ ಸಹೋದರ ಸಂಧಿ ಅವರು ನಮ್ಮ ಪ್ರಾರ್ಥನೆ ಮುಕ್ತಾಯ ಮಾಡ್ಕೊಳ್ಬೇಕು ಕೇಳ್ಕೊತೀರಿ. ಆಮೇಲೆ ದೇವರ ಆಶೀರ್ವಾದನ ಒಂದು ಕೊಡೋಣ. ಗಾಡ್ ಬಿ ವಿತ್ ಯು ಟು ಬಿ ಮೀಟ್ ಅಗೇನ್. ಗಾಡ್ ಬಿ ವಿತ್ ಯು ಟು ಬಿ ಮೀಟ್ ಅಗೇನ್.
ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಎಂದು ದೇವದೂತಗಳಿಂದಲೂ ಕೆರೂಬಿಯರಿಂದಲೂ ಸೆರಾಫಿಯರಿಂದಲೂ ಹಗಲೇಳು ಘನಮಾನ ಸ್ತುತಿ ಸ್ತೋತ್ರಗಳನ್ನು ಹೊಂದುತ್ತಿರುವಂತಹ ಪರಮತಂದೆಯ ದೇವರೇ, ನಿಮ್ಮ ಕೃಪೆಯುಳ್ಳ ನಾಮಕ್ಕೆ ಅನಂತ ಅನಂತ ಸ್ತೋತ್ರವಾಗಲಿ. ಸ್ವಾಮಿ, ನೀನು ನಮ್ಮೆಲ್ಲರ ಜೀವನದಲ್ಲಿ ಮತ್ತೊಂದು ದಿನವನ್ನು ನೋಡ ಮಾಡಿ ಈ ದಿನವೆಲ್ಲ ನಮ್ಮನ್ನು ಈ ದಿನ ಇಲ್ಲಿವರೆಗೂ ನೀನು ನಮ್ಮನ್ನು ಕಾದು ಕಾಪಾಡಿ ನಮ್ಮನ್ನು ಆಶೀರ್ವದಿಸಿದಕ್ಕಾಗಿ ನೀನು ವಂದಿಸುವವರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ಈ ಭಾನುವಾರದ ದಿವಸದಲ್ಲಿ ಸ್ವಾಮಿ, ನಾವೆಲ್ಲರೂ ಇಲ್ಲಿ ಒಂದು ಸಭೆಯಾಗಿ ಸೇರಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ನಮ್ಮ ಜೀವನದಲ್ಲಿ ಕೊಟ್ಟಿದ್ದಂತಹ ಈ ಒಂದು ಅವಕಾಶಕ್ಕಾಗಿ ನಿನ್ನನ್ನು ವಂದಿಸುವವರಾಗಿದ್ದೇವೆ ತಂದೆ. ವಿಶೇಷವಾಗಿ ನೀನು ನಿನ್ನ ವಾಕ್ಯಗಳನ್ನು ಎರಡು ಸಭಿಕರ ಮುಖಾಂತರ ನಮಗೆ ದಯಪಾಲಿಸಿಕೊಟ್ಟಿದ್ದೀ ತಂದೆಯೇ. ಇದಕ್ಕಾಗಿ ನಿನ್ನ ನಾಮಕ್ಕೆ ಅನಂತ ಅನಂತ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ತಂದೆ. ಮುಂಬರುವ ದಿನಗಳಲ್ಲಿ ಈ ಎರಡು ಸಭಿಕರನ್ನು ನೀನು ವಿಶೇಷವಾಗಿ ಆಶೀರ್ವದಿಸು. ಮುಂಬರುವ ದಿನಗಳಲ್ಲಿ ಅವರು ಮಾಡುವಂತಹ ಎಲ್ಲಾ ನಿನ್ನ ಸೇವೆಯಲ್ಲಿ ನೀನು ಅವರನ್ನು ಕಾದು ಕಾಪಾಡಿ ಅವರಿಗೆ ಬೇಕಾಗಿರುವಂತಹ ನಿನ್ನ ಪವಿತ್ರ ಆತ್ಮವನ್ನು ಕೊಟ್ಟು ಅವ್ರನ್ನ ಆಶೀರ್ವದಿಸು. ಮುಖ್ಯವಾಗಿ ತಂದೆಯೇ, ಇಲ್ಲಿ ಬಂದಿರುವಂತಹ ಎಲ್ಲಾ ನಮ್ಮ ಸಹೋದರ ಸಹೋದರಿಯರನ್ನು ಕೂಡ ವಿಶೇಷವಾಗಿ ನಿನ್ನಲ್ಲಿ ವಿಜ್ಞಾಪಿಸುವವರಾಗಿದ್ದೇವೆ ತಂದೆ. ನೀನೇ ನಮ್ಮೆಲ್ಲರಿಗೆ ಬೇಕಾಗಿರುವಂತಹ ಲೌಕಿಕವಾದ ಆಶೀರ್ವಾದಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು. ವಿಶೇಷವಾಗಿ ತಂದೆಯೇ, ನೀನು ನಿನ್ನ ಪವಿತ್ರಾತ್ಮನ ವರವನ್ನು ನಮ್ಮೆಲ್ಲರ ಮೇಲೆ ಹೇಳುವಾಗಿ ದಯಪಾಲಿಸಿ ನಾವೆಲ್ಲರೂ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುವ ಹಾಗೆ ನೀನು ಕೃಪೆ ಮಾಡಿ ಆಶೀರ್ವದಿಸು. ಮುಖ್ಯವಾಗಿ ತಂದೆಯೇ, ಈ ಒಂದು ಆರಾಧನೆಯನ್ನು ಏರ್ಪಾಡು ಮಾಡಿರುವಂತಹ ಸಹೋದರ ರಾಜಮುತ್ತವರ ಕುಟುಂಬಕ್ಕಾಗಿ ನಿನ್ನಲ್ಲಿ ವಿಜ್ಞಾಪಿಸುವವರಾಗಿದ್ದೇವೆ.
ಸ್ವಾಮಿ ಅವರು ಮಾಡುತ್ತಿರುವಂತಹ ಸೇವೆಯನ್ನು ನೀನು ಆಶೀರ್ವದಿಸು, ಅವರಿಗೆ ಬೇಕಾಗಿರುವಂತಹ ನಿನ್ನ ಪವಿತ್ರಾತ್ಮನ ಜ್ಞಾನವನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಕೂಡ ತಂದೆ ಅವರು ನಿನ್ನ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಮಾಡಿ ತಂದೆ ಎಲ್ಲ ಇತರ ನಿನ್ನ ಮಕ್ಕಳಿಗೆ ನಿನ್ನ ವಾಕ್ಯಗಳನ್ನು ಸಾರುವ ಹಾಗೆ ಅವರನ್ನು ಆಶೀರ್ವದಿಸಬೇಕೆಂದು ನಿನ್ನಲ್ಲಿ ವಿಜ್ಞಾಪಿಸುವವರಾಗಿದ್ದೇವೆ ತಂದೆ. ಈ ಒಂದು ಪುಟ್ಟ ಪ್ರಾರ್ಥನೆಯನ್ನು ನಿನ್ನ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನ ಉದ್ದಾದ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡುತ್ತೇವೆ ನಮ್ಮ ತಂದೆಯೇ. ಆಮೇನ್. ದೇವರ ಆಶೀರ್ವಾದನ ಹೊಂದಿಕೊಳ್ಳೋಣ. ತಂದೆಯ ದೇವರ ಪ್ರೀತಿಯು, ನಮ್ಮ ರಕ್ಷಕನು ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಈಗಲೂ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮೆಲ್ಲರ ಸಂಗಡ ನೆಲೆಗೊಂಡಿರ್ಲಿ. ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಸಹೋದರಗಳೆಲ್ಲ ದಯವಿಟ್ಟು ಪಾತ್ರ ತರ ಕೆಲ್ಪ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಅದಕ್ಕಿಂತ ಮುಂಚೆ ಒಂದು ಗ್ರೂಪ್ ಫೋಟೋ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಆಮೇಲೆ ಬರುವಂತ ಫೆಬ್ರವರಿ 18th ನಮ್ದು ಸೆಕೆಂಡ್ ಆನ್ಯುವಲ್ ಕನ್ವೆನ್ಷನ್ ಇದೆ. ದಯವಿಟ್ಟು ಯಾರು ಮಿಸ್ ಮಾಡಿದ್ರ ಎಲ್ಲರೂ ಬರ್ಬೇಕಂತ ಕೇಳ್ಕೊತೀನಿ. ಔಟ್ ಸ್ಟೇಷನ್ ಇಲ್ಲಂತ ಸಹೋದರಗಳೆಲ್ಲ ಗಮನ ಇಟ್ಕೇಳಿ, ನಿಮ್ಗೆ ಎಲ್ಲರಿಗೂ ರೂಮ್ ಬುಕ್ ಮಾಡ್ತೀರಿ. ಸೊ ದಯವಿಟ್ಟು ಮುಂಚಿತವಾಗಿ ಎಷ್ಟು ಜನ ಬರ್ತೀರಿ ಅಂತ ಹೇಳಿದ್ರೆ ಅಲ್ಲಿಗೆ ಕನ್ವೆನ್ಷನ್ ಹಾಲ್ ಅಲ್ಲಿ ನಮ್ಮ ರೂಮ್ಸ್ ಎಲ್ಲ ಏರ್ಪಾಡ್ ಮಾಡ್ತೀರಿ. ಅದಕ್ಕೆ ಮುಂಚಿತವಾಗಿ ತಿಳಿಸಿ, ಯಾರು ಮಿಸ್ ಮಾಡ್ಬಿಡಿ, ದಯವಿಟ್ಟು ಎಲ್ಲರೂ ಬನ್ನಿ. ಓಕೆನಾ? ಥ್ಯಾಂಕ್ ಯು ಎವ್ರಿಬಡಿ, ಗಾಡ್ ಬ್ಲೆಸ್. ಸ್ವಲ್ಪ ದಿನದಾಗ ಒಂದು ಗ್ರೂಪ್ ಫೋಟೋ. ಅಲ್ಲಿ ಕೆಳಗಡೆ ಇರೋರನ್ನೆಲ್ಲ ಮೇಲ್ಗಡೆ ಕರೆದು ಬಿಡಿ. ನಮಸ್ತೆ ಎಲ್ಲಾ ಬ್ರದರ್ ಸಿಸ್ಟರ್ಸ್ ಎಲ್ಲ, ನಮಸ್ತೆ. ಆಮೇಲೆ ಇಲ್ಲಿಂದ ಎತ್ಕೊಳ್ಳೋಣ. ಇಲ್ಲ ಇಲ್ಲ ಇಲ್ಲ, ಜೋಶ್ವಾ ಕರೀರಿ ಬ್ರದರ್. ಜೋಶ್ವಾ, ನಿಮ್ದು ಏನೇನ್ ಥಿಂಗ್ಸ್ ಐತೆ ಅದೆಲ್ಲ ಎತ್ಕೊಳ್ಳಿ. ನಿಮ್ದು ಏನೇನೈತೆ ಥಿಂಗ್ಸ್ ಅದಲ್ಲೇ. ಎಲ್ಲ ರಿಟೈರ್ಮೆಂಟ್ ತಗೋಬೇಕು. ಬ್ರದರ್ ಚೇರ್ ಆಮೇಲೆ ಊಟಕ್ಕೆ ಹಾಕ್ಬೇಕು. ಹಂಗೆ ಹಿಂಗೆ ಹಿಂಗೆ ಬಿಟ್ಕೊಡಿ, ಹಿಂದ್ಗಡೆ ಹಾಕ್ಬೇಕು ತಿಳ್ಕೊಂಡು. ಓಕೆ, ಎಲ್ಲ ಉದ್ದಕ್ಕಿರೋರೆಲ್ಲ ಹಿಂದ್ಗಡೆ ಹೋಗಿ, ಸಿಸ್ಟರ್ಸ್ ಎಲ್ಲ ಮುಂದ್ಗಡೆ ಬಂದೆ ಕೂತ್ಕೊಬಿಡಿ. ಅನಿತಾ ಸಿಸ್ಟರ್ ಅಲ್ಲಿ ಬ್ರದರ್ ಎಲ್ಲೋಗಿದ್ರ ಸರ್? ಬನ್ನಿ ಅಲ್ಲಿ ಮುಂದ್ಗಡೆ ಬಂದು ಅವಲ್ಲಿ ಇಲ್ಲಿ ಇರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು. ಓಕೆ ಓಕೆ ಬನ್ನಿ. ಇನ್ ಯಾರಾದ್ರೂ ಒಳಗೆ ಯೋಗೇಶ್ ಬ್ರದರ್ ಯಾರ ಕೆಳಗಡೆ ಇದಾರ ನೋಡ್ಕೊ ಬನ್ನಿ. ಎಲ್ಲಾರನ್ನ ಕರ್ಕ ಬನ್ನಿ, ಎಲ್ಲಾರನ್ನ ಕರ್ಕ. ಅಪ್ಪ ನಿಮ್ಮ ಅಮ್ಮ ಇಲ್ಲಪ್ಪ, ಕರ್ಕಪ್ಪ ಹೋಗಪ್ಪ, ನೀನೇ ಕರಿ ಹೋಗಿ. ಬನ್ನಿ ನೋಡಿ, ಇನ್ ಯಾರಾದ್ರೂ ಕೆಳಗಡೆ ಇದಾರ ನೋಡಿ, ಕರ್ಕ ಬನ್ನಿ. ನಾನ್ ತೆಗಿತೀನಿ ಬಿಡಿ ಬಿಡಿ. ಸರಿ ಬ್ರದರ್ ತೆಗಿತೀನಿ. ಕರ್ಕೊ ಬನ್ನಿ ಬ್ರದರ್, ಕೆಳಗಡೆ ತುಂಬಾ ಜನ ಇದಾರೆ. ಮಕ್ಕಳೆಲ್ಲ ಕೆಳಗ್ ಕೂತ್ಕೊಬಿಡಿ, ಮಕ್ಕಳ ಹೋಗಿ ಕೂತ್ಕೊಳ್ರಿ, ಆಮೇಲೆ ಫೈಟ್ ಆಡ್ತೀರಂತೆ. ಹಾ ಕೆಳಗ್ ಕೂತ್ಕೊಳ್ರಿ, ಹಂಗೆ ಚಪ್ಪಲ್ ಮಟ್ಟ ಹಾಕಿ. ಹಾ ಕೂತ್ಕೊಳ್ಳಿ. ಹಾ
ಸಿಸ್ಟರ್ಸ್ ಸ್ವಲ್ಪ ಕೂತ್ಕೊಳ್ಳಿ, ಕೂತ್ಕೊಳ್ಳೋರು ಕೂತ್ಕೊಳ್ಳಿ, ನಿಂತ್ಕೊಳ್ಳೋರು ನಿಂತ್ಕೊಳ್ಳಿ. ಹಾ ಬ್ರದರ್ ಕೂತ್ಕೊಳ್ಳಿ, ನಿಂತ್ಕೊಳ್ಳಿ ಬ್ರದರ್. ಅಲ್ಲಿ ನೋಡಿ ಬ್ರದರ್, ನೀವು ಸ್ವಲ್ಪ ಮುಂದ್ಗಡೆ ಬನ್ನಿ ಬ್ರದರ್, ನೀವು ಮುಂದೆ ಬನ್ನಿ. ಸಾಗರ್ ಬ್ರದರ್ ನೀವು ಸ್ವಲ್ಪ ಸೈಡ್ ಬನ್ನಿ ಬ್ರದರ್, ಕಾಣಿಸೋದೇನಲ್ಲ. ಹಾ ಇಲ್ಲ ಬ್ರದರ್, ಸ್ವಲ್ಪ ಸಿಸ್ಟರ್ ಸ್ವಲ್ಪ ಕೂತ್ಕೊಳ್ಳಿ ಸಿಸ್ಟರ್. ಇಲ್ಲ ಬ್ರದರ್ ಸರ್ ಮುಂದ್ಗಡೆ ಕೂತ್ಕೊಳ್ಳಿ. ಹಾ ಯಾರ್ಯಾರು ಕಾಣಿಸ್ತಿಲ್ಲ ಮುಂದ್ಗಡೆ ಬಂದು ಕೂತ್ಕೊಬಿಡಿ. ಹಾ ಮುಂದ್ಗಡೆ ಬನ್ನಿ ಸಾಗರ್ ಬ್ರದರ್, ಮುಂದೆ ಬಂದ್ಬಿಡಿ ಬ್ರದರ್, ನೀವು ಬನ್ನಿ ಮುಂದ್ಗಡೆ, ನೀವು ಕಾಣಿಸಲ್ಲ. ಹಾ ನೀವೇ ಬನ್ನಿ ಮುಂದ್ಗಡೆ ಬನ್ನಿ. ರಮೇಶ್ ಬ್ರದರ್ ನೀವು ಮುಂದೆ ಬಂದ್ಬಿಡಿ, ಕಾಣಿಸಲ್ಲ. ಅಶೋಕ್ ಬ್ರದರ್ ನೀವಿರಿ, ನೀವು ಕಾಣಿಸ್ತೀರ ಬ್ರದರ್. ಮಕ್ಕಳೆಲ್ಲ ಮಕ್ಕಳ ಕೂತ್ಕೊಳ್ಳಿ, ಮಕ್ಕಳೆಲ್ಲ ಕೂತ್ಕೊಳ್ಳಿ, ಮಕ್ಕಳೆಲ್ಲ ಕೂತ್ಕೊಳ್ಳಿ. ಹಾ ಕಾಣಿಸ್ತಾರೆ ಸರ್.